ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ಇಡಿ ದೇಶದಾದ್ಯಂತ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇರುವಂತ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಕರಾವಳಿ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಕೊರೋನಾ ಅನ್ನುವಂತಹ ಮಹಾಮಾರಿ ಅಥವಾ ಕಿಲ್ಲರ್ ಅಥವಾ ಇಂತಹ ಅನೇಕ ವಿಚಾರಧಾರೆಗಳನ್ನು ಇಟ್ಕೊಂಡು ನಾವು ಈ ಹಿಂದೆಯೂ ಕೂಡ ಮಾತಾಡಿದ್ವಿ. ಈ ವಿಚಾರಗಳ ಬಗ್ಗೆ ಅನೇಕ ಚರ್ಚೆಗಳು ಕೂಡ ನಡೆದಿತ್ತು. ಅದೇ ರೀತಿ ಒಂದು ವರ್ಷದ ಹಿಂದೆ ನಮಗೆ ಕೊರೋನಾ ಅನ್ನುವಂಥದ್ದು ಏನು ಅಂದರೆ ಏನು, ಯಾವ ರೀತಿ ಇರುತ್ತೆ, ಯಾವ ರೀತಿ ಇದರ ಗುಣಲಕ್ಷಣಗಳು ಬರುತ್ತೆ, ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇದೆಲ್ಲವೂ ಕೂಡ ನಡೆದಂಥ ಈಗ ಈ ಸಂದರ್ಭಗಳಲ್ಲಿ ಒಂದು ವರ್ಷಗಳ ಕಾಲ ನಂತರ ನಮಗೆ ಎಲ್ಲವೂ ಕೂಡ ಗೊತ್ತಾಗಿದೆ. ಗುಣಲಕ್ಷಣಗಳಲ್ಲಿ ಏನು, ಯಾವ ರೀತಿ ಕೊರೋನಾ ಹರಡಬಹುದು ಅನ್ನುವಂಥದ್ದು, ಯಾವ ರೀತಿ ನಾವುಗಳು ಮುನ್ನೆಚ್ಚರಿಕೆಯನ್ನು ವಹಿಸಬಹುದು ಅನ್ನುವಂಥದ್ದು, ಸೊ ಈ ಎಲ್ಲ ವಿಚಾರಗಳ ಬಗ್ಗೆಯೂ ನೋಡಿದಾಗ ಇದೀಗ ಮತ್ತೊಮ್ಮೆ ಕೊರೋನಾದ ಎರಡನೇ ಅಲೆ ಬಂದಿದೆ ಅನ್ನುವಂತಹ ವಿಚಾರ. ಈ ಎರಡನೇ ಅಲೆ ಏನಿದೆ, ಈ ಅಲೆ ಮೊದಲ ಕೊರೋನಾದ ಅಲೆ ಏನಿದೆ ಅದಕ್ಕಿಂತಲೂ ಕೂಡ ಗಂಭೀರವಾಗಿದೆ ಅನ್ನುವಂತಹ ವಿಚಾರಗಳಲ್ಲಿ ಅನೇಕ ಜನರು ಹೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಹೇಳಿಕೆಯ ಜೊತೆಗೆ ಭಯ ಆತಂಕದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಭಯ ಆತಂಕದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕೊರೋನಾ ಅನ್ನುವಂತಹ ವೈರಸ್ನ ಹೆದರಿಕೆಯಿಂದಲ್ಲ, ಬದಲಾಗಿ ಬದುಕು ಅನ್ನುವಂತಹ ಒಂದು ವ್ಯವಸ್ಥೆ ಏನಿದೆ, ಬದುಕು ಅನ್ನುವಂತಹ ಒಂದು ಸುಂದರವಾಗಿರುವಂಥ ಪರಿಕಲ್ಪನೆ ಏನಿದೆ, ಇದರ ಒಂದು ಪರಿಕಲ್ಪನೆ ಇದ್ದವರು ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ನಾನು ಮಾತಾಡ್ತಿರುವಂತಹ ವಿಚಾರ ಇದೀಗ ಕೊರೋನಾ ಅನ್ನುವಂತಹ ಮಹಾಮಾರಿ ಜೋರಾಗಿ ಹರಡ್ತಾ ಇದೆಯಂತೆ. ಹಾಗಾಗಿ ನೈಟ್ ಕರ್ಫ್ಯೂ ಅನ್ನು ಸರ್ಕಾರ ಈಗಾಗಲೇ ಜಾರಿಗೊಳಿಸಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಜನಸಾಮಾನ್ಯ ಮಾತಾಡ್ತಾ ಇದ್ದಾನೆ, ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾನೆ. ನೈಟ್ ಕರ್ಫ್ಯೂ ಇದೆ ಅಂದರೆ ರಾತ್ರಿ ಕರ್ಫ್ಯೂ ಇದೆ. 10 ನಂತರ ಯಾರೂ ಕೂಡ ರಸ್ತೆಗಿಳಿಯುವಂತಿಲ್ಲ. ಬೆಳಿಗ್ಗೆ 5 ಗಂಟೆ ನಂತರ, ತದನಂತರ 5 ಗಂಟೆ ಆದಮೇಲೆ ತಮ್ಗಳ ಕೆಲಸಗಳಿಗೆ ತಾವುಗಳು ಹೋಗ್ಬೋದು. ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಲಂಗು ಲಗಾಮಿಲ್ಲ, ಯಾರು ಬೇಕಾದರೂ ಹೇಳೋರಿಲ್ಲ, ಕೇಳೋರಿಲ್ಲ. ಆದರೆ ರಾತ್ರಿ 10 ನಂತರ ಯಾರು ಕೂಡ ಬರಬಾರ್ದು ಅನ್ನುವಂಥದ್ದು ಅನೇಕ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾರನ್ನು ಕೂಡ ಬಿಟ್ಟಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಜೊತೆಗೆ ನಮ್ಮ ಮಾಧ್ಯಮ ಮಿತ್ರಗಳಲ್ಲೂ ಕೂಡ ಅನೇಕ ಜನರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಮ್ಗಳಿಗೂ ಕೂಡ ಅನೇಕ ಜನರು ಕೇಳ್ತಾ ಇದ್ದಾರೆ, ಏನು ಸರ್ ಏನು ಕಥೆ ಅನ್ನುವಂಥದ್ದು, ಕೊರೋನಾಗಳು ರಾತ್ರಿ ಹೊತ್ತಲ್ಲೂ ಬರುತ್ತಾ, ಬೆಳಿಗ್ಗೆ ಹೊತ್ತಲ್ಲಿ ಬರಲ್ವಾ, ಮಧ್ಯಾಹ್ನ ಹೊತ್ತಲ್ಲಿ ಬರಲ್ವಾ, ಸಂಜೆ ಹೊತ್ತಲ್ಲಿ ಬರಲ್ವಾ ಅನ್ನುವಂಥ ಇಂತಹ ವೆರೈಟಿ ಆಫ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಜೊತೆಗೆ ಜನಸಾಮಾನ್ಯ ಸಂಕಷ್ಟದಲ್ಲಿದ್ದ ಇದೀಗ ಮತ್ತೊಮ್ಮೆ ಸಂಕಷ್ಟ ಆಗುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಾರಣ ಬೀದರ್ನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳ್ತಾರೆ, ಜನರು ಸ್ಪಂದನೆಯನ್ನು ಕೊಡಬೇಕು ನೈಟ್ ಕರ್ಫ್ಯೂಗೆ, ಇಲ್ಲದಿದ್ರೆ ಲಾಕ್ಡೌನ್ ಆಗುತ್ತೆ ಅನ್ನುವಂತಹ ಒಂದು ಗಂಭೀರವಾಗಿರುವಂತಹ ಚಿಂತನೆಯನ್ನು ಕೂಡ ಇಟ್ಟಿದ್ದಾರೆ, ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸೊ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಕೊರೋನಾ ಕರ್ಫ್ಯೂ ದೊಡ್ಡ ಮಟ್ಟದಲ್ಲಿ ಗೊಂದಲ, ಆತಂಕ, ಕನ್ಫ್ಯೂಷನ್ ಎಲ್ಲಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಎಸ್, ಎಲ್ಲರೂ ಕೇಳ್ತಾ ಇದ್ದಾರೆ, ರಾತ್ರಿ ಮಾತ್ರ ಕೊರೋನಾ ಬರುದಾ, ಹಗಲು ಹೊತ್ತಲ್ಲಿ ಕೊರೋನಾ ಬರಲ್ವಾ, ನೈಟ್ ಕರ್ಫ್ಯೂ ಹಾಕಿದರೆ ಕೊರೋನಾ ಓಡಿ ಹೋಗುತ್ತಾ ಅನ್ನುವಂಥದ್ದು ಇಂಥ ವೆರೈಟಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಉತ್ತರವನ್ನು ಕೇಳಬೇಕಾಗಿದೆ ನಾವು ಕೂಡ, ಎಲ್ಲರ ಜೊತೆ, ತಜ್ಞ ವೈದ್ಯರ ಜೊತೆಯೂ ಕೂಡ. ಅದೇ ರೀತಿ ಕೊರೋನಾ ಅಂತ ಬಂದಾಗ ಇದೀಗ ಕೊರೋನಾ ಕರ್ಫ್ಯೂ ಆಗಿದೆ. ಕೊರೋನಾ ಕರ್ಫ್ಯೂ ಅಂತ ಬಂದಾಗ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ. ನೈಟ್ ಕರ್ಫ್ಯೂ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಜೊತೆಗೆ ರಾತ್ರಿ 10 ಗಂಟೆಗೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಮನೆಗೆ ಸೇರಬೇಕು. ಜೊತೆಗೆ ನೈಟ್ ಕರ್ಫ್ಯೂ ಹಾಕಿದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ, ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲೂ ಕೂಡ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ತಾವು ಕೂಡ ನೋಡಿದ್ದೀರಾ. ನೈಟ್ ಕರ್ಫ್ಯೂ ಯಾರೋ ಕಷ್ಟಪಟ್ಟು ದುಡಿದು ತಿನ್ನುವವರು, ಸ್ವಾಭಿಮಾನದಿಂದ ದುಡಿದು ತಿನ್ನುವವರು, ಅವರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಅವರಿಗೆ ಎಷ್ಟು ಸಂಕಷ್ಟ ಆಗ್ತಾ ಇದೆ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಶನಿವಾರದಿಂದ ಭಾನುವಾರ 2 ದಿನಗಳಾಯಿತು, ಇವತ್ತು ಸೋಮವಾರ ಕೂಡ. ಈ 2 ದಿನಗಳಲ್ಲಿ ಜನಸಾಮಾನ್ಯ ಎಷ್ಟು ಸಂಕಷ್ಟಪಟ್ಟಿದ್ದಾನೆ, ಎಲ್ಲೆಲ್ಲಿ ಏನೇನಾಗಿದೆ, ನಮ್ಮ ನಗರಗಳಲ್ಲಿ ಎಲ್ಲೆಲ್ಲಿ ವಾಗ್ವಾದ ಆಗಿದೆ, ಎಲ್ಲೆಲ್ಲಿ ಸಂಘರ್ಷಗಳು ಆಗಿದೆ, ಎಲ್ಲೆಲ್ಲಿ ಜನಸಾಮಾನ್ಯರ ನಡುವೆ ಪೊಲೀಸರ ನಡುವೆ ವಾಗ್ವಾದ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೊರೋನಾ ಕಂಟ್ರೋಲ್ಗಾಗಿ ನೈಟ್ ಕರ್ಫ್ಯೂ, ನಗರ ಪೂರ್ತಿ ಬ್ಲಾಕ್, ವಾಗ್ವಾದ, ಸಂಘರ್ಷ. ಅವರು ಕೆಲಸದಲ್ಲಿ ಹೊರಗೆ ಇರಲಿಲ್ಲ ಸರ್, ನಾವು ಸಹ ಕೆಲಸದಿಂದ ಬಂದಿದ್ದಾರೆ. ಮಾತಾಡೋಣ ಹೋಗುದು ಸರ್. ಕರ್ಕೊಂಡ್ರಿ, ಯಾರು ಕರ್ಕೊಂಡ್ರಿ? ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮಂಗಳೂರು ಕಮಿಷನರ್ ಶನಿವಾರ ರಾತ್ರಿ ನಗರದಾದ್ಯಂತ ರೌಂಡ್ಸ್ ನಡೆಸಿದ್ರು. ಈ ವೇಳೆ ರಾತ್ರಿ 10 ಗಂಟೆ ಬಳಿಕ ಯಾವುದೇ ವಾಹನವನ್ನ ಬಿಡಬಾರದು ಎಂದು ಸೂಚನೆ ನೀಡಿದ್ರಿಂದ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಭಾರೀ ವಾಗ್ವಾದ ಅರಚಾಟಕ್ಕೆ ಕಾರಣವಾಯಿತು. ಕದ್ರಿ ಸರ್ಕ್ಯೂಟ್ ಹೌಸ್, ಬಿಜಯ್, ಕೆಎಸ್ಆರ್ಟಿಸಿ, ಲಾಲ್ಬಾಗ್, ನಂತೂರ್, ಲೇಡಿ ಹಿಲ್, ಪಂಪೆಲ್, ಪಡೀಲ್, ಕಂಕನಾಡಿ ಹೀಗೆ ಅಲ್ಲಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರಕ್ಕೆ ತಡೆ ಹೇರಿದ್ರು. ದಿಢೀರಾಗಿ ರಸ್ತೆ ತಡೆದಿದ್ರಿಂದ ಇನ್ನೂ ಮನೆ ಸೇರಿದ ವಾಹನಗಳು ಸಿಕ್ಕಿಬಿದ್ದು ನರಳುವಂತಾಗಿತ್ತು. ದ್ವಿಚಕ್ರ ವಾಹನಗಳು, ಕಾರು, ಆಟೋ ರಿಕ್ಷಾಗಳಲ್ಲಿ ಪ್ರಯಾಣಿಕರು ಸಿಕ್ಕಿಬಿದ್ದು ಪೊಲೀಸರ ಜೊತೆ ಸಂಘರ್ಷಕ್ಕಿಳಿದಿದ್ದರು. ರಾತ್ರಿ 10 ಗಂಟೆ ನಂತರ ಕರ್ಫ್ಯೂ ಇದೆ ಎಂದು ಗೊತ್ತಿಲ್ವಾ, ಯಾಕೆ ಬಂದಿದ್ದು ಮತ್ತೆ ಎಂದು ಪೊಲೀಸರು ದಬಾಯಿಸಿದ್ರೆ, ನಿಮಗೆ ರಾತ್ರಿ 10 ಗಂಟೆ ನಂತರನೇ ಕೊರೋನಾ ಬರೋದಾ ಎಂದು ಯಾರು ಹೇಳಿದ್ದು, ಯಾರಾದರೂ ತಜ್ಞರು ನೀಡಿರುವ ವರದಿ ಇದೆಯಾ ಎಂದು ಜನರು ಪ್ರತಿಯಾಗಿ ಪೊಲೀಸರನ್ನೇ ದಬಾಯಿಸಿದ್ರು. ಕೆಲವರು ನಾವು ಪಾರ್ಸೆಲ್, ಬಸ್ಸಿಗೆ ಹೋಗುವುದೆಂದು ಸಬೂಬು ನೀಡಿದ್ರು. ನಿಮ್ಮ ಒಳಿತಿಗಾಗಿ ನಾವಿದನ್ನ ಮಾಡ್ತಿದ್ದೇವೆ, ನಮ್ಗೇನು ಲಾಭ ಇಲ್ಲ ಎಂದು ಕೆಲ ಪೊಲೀಸರು ತಿಳಿ ಹೇಳುತ್ತಿದ್ದರು. ಎಲ್ಲಾ ಕಡೆಯೂ ಬ್ಯಾರಿಕೇಡ್ ಹಾಕಿದ್ರಿಂದ ನಗರ ಪ್ರದೇಶದಲ್ಲಿ ರಸ್ತೆಗಳು ಪೂರ್ತಿ ಬ್ಲಾಕ್ ಆಗಿತ್ತು. ನಂತೂರು, ಪಡೀಲಿನಲ್ಲಿ ಭಾರೀ ಸಂಘರ್ಷವೇ ಏರ್ಪಟ್ಟಿತ್ತು. ಡಾಕ್ಟ್ರಿಗೆ ಬಿಟ್ರೆ ಯಾಕೆ ಬಿಡ್ತೀಯ ಅಂತ ಕೇಳ್ತೀಯಲ್ಲ, ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಫೋಟೋಗ್ರಫಿ ರಾತ್ರಿ 10 ಗಂಟೆಗೆ ಏನು ಕೆಲಸ ನಿಮಗೆ? ಪಡೀಲಿನಲ್ಲಿ ಸಂಘರ್ಷ, ಪೊಲೀಸರ ಜೊತೆ ರಮನಾಥ್ ರೈ ವಾಗ್ವಾದ. ಪಡೀಲಿನಲ್ಲಿ ಜನರು ಮತ್ತು ಪೊಲೀಸರ ನಡುವೆ ಸಂಘರ್ಷ ನಡೆಯುತ್ತಿದ್ದಾಗಲೇ ಮಾಜಿ ಸಚಿವ ಬಿ ರಮನಾಥ್ ರೈ ಕಾರ್ಯನಿಮಿತ್ತ ಸಾಗುತ್ತಿದ್ದವರು ವಾಹನದಿಂದ ಇಳಿದು ಹೊರಬಂದ್ರು. ಜನರ ಜೊತೆ ನಿಂತು ಪೊಲೀಸರಿಗೆ ಜೋರು ಮಾಡಿದ್ರು. ಹೀಗೆ ನಡುರಾತ್ರಿಯಲ್ಲಿ ವಾಹನಗಳನ್ನ ತಡೆದು ರಸ್ತೆ ಬ್ಲಾಕ್ ಮಾಡಿದ್ರೆ ಹೇಗೆ? ಕೊರೋನಾ ರಾತ್ರಿ ಮಾತ್ರ ಬರೋದಾ? ಕರ್ಫ್ಯೂ ಹೇರಿದ್ರೆ ಏನಾದ್ರೂ ವ್ಯವಸ್ಥೆ ಮಾಡಿ, ಒಂದೋ ವಾರ್ನ್ ಮಾಡಿ ಕಳಿಸಿಕೊಡಿ. ರಸ್ತೆಯನ್ನೇ ಬ್ಲಾಕ್ ಮಾಡಿ ಜನರಿಗೆ ಯಾಕೆ ಕಷ್ಟ ನೀಡ್ತೀರಿ? ಆಂಬ್ಯುಲೆನ್ಸ್, ತುರ್ತು ಸಂಚಾರಕ್ಕೆ ಬರುವ ಮಂದಿಗೆ ತೊಂದರೆ ಆಗಲ್ವೇ ಎಂದು ಅಲ್ಲಿದ್ದ ಪೊಲೀಸ್ ಅಧಿಕಾರಿಗಳನ್ನ ರಮನಾಥ್ ರೈ ತರಾಟೆಗೆತ್ತಿಕೊಂಡ್ರು. ಸರ್ಕಾರ ಒಂದು ಯಥಾ ರಾಜ ತಥಾ ಪ್ರಜಾ ಅನ್ನೋದು. ಆಂಬ್ಯುಲೆನ್ಸ್ ಮಹಿಳೆಯಿಂದ ಪೊಲೀಸರಿಗೆ ತರಾಟೆ ಬಳಿಕ ರಾತ್ರಿ 11:30ರ ವೇಳೆಗೆ ಎಲ್ಲಾ ಕಡೆಯೂ ವಾಹನಗಳನ್ನು ಬಿಡಲಾಯಿತು. ಇದರಿಂದ 1.5 ಗಂಟೆ ಕಾಲ ವಾಹನ ಸವಾರರು ಪರದಾಡಿದರು. ನಂತೂರು ಸರ್ಕಲ್ನಲ್ಲಿ ಬ್ಲಾಕ್ ಆಗಿರುವಾಗಲೇ ಆಂಬ್ಯುಲೆನ್ಸ್ ಬಂದಿದ್ದು ಅವಾಂತರ ಸೃಷ್ಟಿಯಾಯಿತು. ಗರ್ಭಿಣಿ ಮಹಿಳೆಯನ್ನ ಕರೆತಂದಿದ್ದ ಆಂಬ್ಯುಲೆನ್ಸ್ಗೆ ಹೋಗೋದಕ್ಕೆ ಜಾಗ ಇರಲಿಲ್ಲ. ಆಂಬ್ಯುಲೆನ್ಸ್ ವಾಹನದಲ್ಲಿದ್ದ ಮಹಿಳೆಯೊಬ್ಬರು ರಸ್ತೆಗಿಳಿದು ಪೊಲೀಸರ ವರ್ತನೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಏನ್ರಿ ಮಾಡ್ತಿದ್ದೀರಾ, ಸೀರಿಯಸ್ ಕಂಡೀಷನ್ನಲ್ಲಿರುವ ರೋಗಿ ಬರ್ತಿರುವಾಗ ರೋಡ್ ಬ್ಲಾಕ್ ಮಾಡಿದ್ದೀರಲ್ವಾ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ, ತಂದೆ ತಾಯಿ ಮಕ್ಕಳು ಯಾರೂ ಇಲ್ವಾ ಎಂದು ತರಾಟೆಗೆತ್ತಿಕೊಂಡ್ರು. ಅಷ್ಟರಲ್ಲಿ ವಾಹನಗಳನ್ನು ಸರಿಸಿ ಆಂಬ್ಯುಲೆನ್ಸ್ ಹೋಗಲು ಬಿಡಲಾಯಿತು. ಇದಕ್ಕೂ ಮುನ್ನ ರಾತ್ರಿ 8:30ರ ಸುಮಾರಿಗೆ ಪದವಾ ಗ್ರೌಂಡ್ಗೆ ಬಂದಿದ್ದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮತ್ತು ಡಿಸಿಪಿ ಹರಿರಾಮ್ ಶಂಕರ್ ಜನರ ಜೊತೆ ಪೊಲೀಸರು ಸಂಯಮದಿಂದ ವರ್ತಿಸಬೇಕು, ಹೆಚ್ಚು ವಾಗ್ವಾದ ಮಾಡಿದವರ ವಾಹನಗಳನ್ನು ಸೀಸ್ ಮಾಡುವಂತೆ ಸೂಚನೆ ನೀಡಿದರು. ಎಸ್, ಇದು ನೋಡ್ಕೊಂಡು ಬಂದ್ರಲ್ಲ ಒಂದು ಕೊರೋನಾ ಕರ್ಫ್ಯೂ, ಕೊರೋನಾ ನೈಟ್ ಕರ್ಫ್ಯೂ ಅಂತ. ಹಾಗಾಗಿ ಮಂಗಳೂರು ನಗರಗಳಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ತಾವುಗಳನ್ನು ನೋಡ್ಕೊಂಡು ಬಂದ್ರಿ. ಅಂದರೆ ನಾಕಾಬಂದಿಗಳನ್ನು ಹಾಕಿದ್ದಾರೆ, ಬಿಗಿ ಪೊಲೀಸ್ ಬಂದೋಬಸ್ತ್ ಆಗ್ತಾ ಇದೆ, ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದಾರೆ. ಪೊಲೀಸರು ಯಾವ ರೀತಿ ಸ್ಟ್ರಿಕ್ಟಾಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ತಾವು ಕೂಡ ನೋಡ್ಕೊಂಡು ಬಂದ್ರಿ. ಯಾರೆಲ್ಲ ಯಾವ ರೀತಿ ಮಾತನಾಡಿದ್ರು, ಎಷ್ಟು ಕಷ್ಟಗಳನ್ನು ಸಂಕಷ್ಟಗಳನ್ನು ಎದುರಿಸಿದ್ರು ಅನ್ನುವಂಥದ್ದು. ಕೊರೋನಾದಿಂದ ಎಲ್ಲರೂ ಕೂಡ ಮನೆಯಲ್ಲಿದ್ದರು 1 ವರ್ಷಗಳ ಹಿಂದೆ. ಈಗ ತಾನೇ ಜೀವನ ರೀಸ್ಟಾರ್ಟ್ ಆಗಿದೆ, ಈಗ ತಾನೇ ಪುನರಾರಂಭ ಆಗ್ತಾ ಇದೆ ಅನ್ನುವಂಥ ಹೊತ್ತರಲ್ಲಿ ಮತ್ತೊಂದು ಇಂತಹ ಒಂದು ಸಂಕಷ್ಟ, ಜೊತೆಗೆ ನೈಟ್ ಕರ್ಫ್ಯೂ ಬೇರೆ. ನೈಟ್ ಕರ್ಫ್ಯೂ ಹೆಸರಲ್ಲಿ ಜನಸಾಮಾನ್ಯ ಪಡ್ತಾ ಇರುವಂತಹ ಕಷ್ಟಗಳು ಎಲ್ಲವೂ ಕೂಡ ನೋಡಿದ್ದೀರಾ. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಅದೇ ರೀತಿ ನನ್ನ ಜೊತೆ ಖ್ಯಾತ ತಜ್ಞ ವೈದ್ಯರಿದ್ದಾರೆ. ಕೊರೋನಾ ಪ್ರಾರಂಭ ಆಗಿದ್ದ ಅಂದಿನಿಂದ ಇಂದಿನವರೆಗೂ ಕೂಡ ಇವರು ಹೇಳ್ತಾ ಇರುವಂತಹ ವಿಚಾರಗಳು ವಿಭಿನ್ನವಾಗಿರುವಂಥದ್ದು, ಇವರು ಹೇಳ್ತಾ ಇರುವಂತಹ ವಿಚಾರಗಳು ಸ್ವಲ್ಪ ವಿಭಿನ್ನವಾಗಿರುವಂಥ ಅನೇಕ ಜನರು ಹೇಳ್ತಾ ಇದ್ರು. ಹೌದಾ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಕಕ್ಕಿಲಾಯ ಅವರು ಅನ್ನುವಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ ಅಂದರೆ ಅವರು ಹೇಳ್ತಾ ಇರುವಂಥದ್ದು ವೈಜ್ಞಾನಿಕವಾಗಿಯೂ ಕೂಡ ಸತ್ಯ. ಜೊತೆಗೆ ನಾವು ಈಗಿನ ಕಾಲಘಟ್ಟದಲ್ಲಿ ಏನೆಲ್ಲ ವಿಚಾರಗಳನ್ನು ನೋಡ್ತಾ ಇದ್ದೇವೆ, ಪ್ರಜ್ಞಾವಂತ ನಾಗರಿಕರು ಯಾವ ರೀತಿ ವರ್ತಿಸಬೇಕು, ಎಲ್ಲ ವಿಚಾರಗಳನ್ನು ಅವರು ಈ ಹಿಂದೆಯೇ ಹೇಳಿದರು. ಕೊರೋನಾದ ಬಗ್ಗೆ ಅನೇಕ ವಿಚಾರಗಳನ್ನು ಅವರು ಈ ಹಿಂದೆಯೂ ಕೂಡ ಹೇಳಿದರು. ಆದರೆ ನಮ್ಗಳಿಗೆ ಗೊತ್ತಾಗುವಾಗ ಸ್ವಲ್ಪ ಲೇಟ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಹೌದು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನೇರವಾಗಿ ನನ್ನ ಸ್ಟುಡಿಯೋದಲ್ಲಿ ನನ್ನ ಜೊತೆ ಇದ್ದಾರೆ ಖ್ಯಾತ ವೈದ್ಯರು ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್, ನಮಸ್ತೆ. ಕೊರೋನಾದ ಅಲೆ ಅಂದರೆ ಪ್ರಥಮವಾಗಿರುವಂತಹ ಕೊರೋನಾದ ವಿಚಾರಗಳ ಬಗ್ಗೆ ನಾವು ಮಾತನಾಡೋದ್ರಿಂದ, ಕೋವಿಡ್ ಆರಂಭದಿಂದ ಅಂದಿನಿಂದ ಇಂದಿನವರೆಗೂ ಕೂಡ ನಿಖರವಾಗಿರುವಂತಹ ಮಾಹಿತಿಯನ್ನ ಈ ತಜ್ಞ ವೈದ್ಯರು ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಸಕ್ತ ಕಾಲಘಟ್ಟದಲ್ಲಿ ಈ ಒಂದು ಚರ್ಚೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಅನೇಕ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ, ಅವರು ಕೇಳ್ತಾ ಇರುವಂತಹ ಪ್ರಶ್ನೆಯಲ್ಲೂ ಕೂಡ ನ್ಯಾಯ ಇದೆ ಅನ್ನುವಂಥದ್ದು. ನನ್ನಲ್ಲೂ ಕೂಡ ಅನೇಕ ಜನರು ಕೇಳ್ತಾ ಇದ್ದಾರೆ, ಏನು ಸರ್ ಏನು ಕತೆ ಅನ್ನುವಂಥದ್ದು, ರಾತ್ರಿ ಹೊತ್ತು ಮಾತ್ರ ಕರ್ಫ್ಯೂ ಬರುತ್ತಾ, ಬೇರೆ ಟೈಮ್ಗಳಲ್ಲಿ ಬರಲ್ಲ ಅನ್ನುವಂಥದ್ದು. ತಾವು ಕೂಡ ನೋಡ್ಕೊಂಡು ಬಂದ್ರಿ ಯಾವ ರೀತಿ ಇದೆ ಅನ್ನುವಂಥದ್ದು. ಪೊಲೀಸರು, ನಾವು ಪೊಲೀಸರ ಬಗ್ಗೆ ವೈಯಕ್ತಿಕವಾಗಿ ಯಾವ ವಿಚಾರಗಳನ್ನು ಕೂಡ ಹೇಳ್ತಾ ಇಲ್ಲ, ವೈಯಕ್ತಿಕವಾಗಿ ಹೇಳುವಂತಹ ಅಧಿಕಾರ ಅರ್ಹತೆ ನಮಗೂ ಕೂಡ ಇಲ್ಲ, ನಾನು ಒಪ್ಕೊಳ್ತೇನೆ. ಆದರೆ ಈ ಒಂದು ವಿಚಾರಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ, ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಯಾಕಂದರೆ ಕಾರುಗಳನ್ನು ತಡೆ ಹಿಡಿಯುವಂತಹ ಪೊಲೀಸರು ಒಂದು ಕಡೆ, ಆದರೆ ಜೊತೆಗೆ ಅಲ್ಲಿ ಆ ಸಂದರ್ಭ ಮಾಜಿ ಸಚಿವರು ರಮಣತ್ರಯ ಅವರು ಕೂಡ ಬರ್ತಾರೆ. ಈ ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು, ಮಾತಾಡ್ತಾ ಹೋಗ್ತೇನೆ. ಬಿಫೋರ್ ದಟ್ ನನ್ನ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು. ಮೊದಲನೇದಾಗಿ ಸರ್, ವೆಲ್ಕಮ್ ಟು ಮೈ ಶೋ. ಫಸ್ಟ್ ರಿಯಾಕ್ಷನ್ ನಾನು ಕೇಳಬೇಕು. ಜನರು ಕೇಳ್ತಾ ಇರುವಂಥ ಪ್ರಶ್ನೆ, ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆ, ನಾನು ಕೇಳ್ತಾ ಇರುವಂಥ ಪ್ರಶ್ನೆ, ಆಸ್ ಅ ವೈದ್ಯರಾಗಿ ತಾವಿದ್ದೀರಾ, ರಾತ್ರಿ ಹೊತ್ತಲ್ಲಿ ಕೊರೋನಾ ಕರ್ಫ್ಯೂ ಹೇಗೆ? ರಾತ್ರಿ ಹೊತ್ತಲ್ಲಿ ಮಾತ್ರ ಅಲ್ಲ, ಕೊರೋನಾ ಕರ್ಫ್ಯೂ ಅಂತ ಹೇಳುವುದಕ್ಕೆ ಅರ್ಥ ಇಲ್ಲ, ಅರ್ಥ ಇಲ್ಲ. ಯಾಕಂದರೆ ನಾನು ಹಲವಾರು ಬಾರಿ ಅದನ್ನು ಹೇಳಿದ್ದೇನೆ, ಕೊರೋನಾ ಮನೆಯ ಒಳಗಡೆ ಹೆಚ್ಚಿನವರಿಗೆ ಹರಡುವಂಥ ಕಾಯಿಲೆ. ಕೊರೋನಾ ಮನೆಯ ಒಳಗಡೆ ಅಂದರೆ ಈಗ ನೋಡಿ, 365 ದಿನ ವರ್ಷಗಟ್ಟಲೆ ನಾವು ಹೊರಗಡೆ ಹೋಗದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹೋಗಲೇಬೇಕು, ತರಕಾರಿ ತರಬೇಕು, ವೈದ್ಯರ ಹತ್ರ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು. ಸೊ ಎಲ್ಲರನ್ನು ಮನೆ ಒಳಗೆ ಇಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಸೊ ಎಲ್ಲಿಯಾದರೂ ಒಂದು ಸಲ ಬೇರೆ ಒಬ್ಬ ವ್ಯಕ್ತಿಯ ಜೊತೆ ಸಂಪರ್ಕಕ್ಕೆ ಬಂದಾಗ, ಅಥವಾ ಇನ್ನೊಬ್ಬ ಸಂಬಂಧಿಕನ ಮನೆಗೆ ಹೋಗಿರ್ಬೋದು, ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯನ್ನು ನೋಡ್ಲಿಕ್ಕೆ ಹೋಗಿರ್ಬೋದು, ಯಾರಿಗೆ ಒಬ್ಬನಿಗೆ ಕೊರೋನಾ ಇದ್ದವನಿಗೆ ಅವನ ಸಂಪರ್ಕಕ್ಕೆ ಬಂದರೆ ಕೊರೋನಾ ಸೋಂಕು ತಗಲ್ತದೆ. ಈ ತಗಲಿದ ವ್ಯಕ್ತಿ ಆಮೇಲೆ ಮನೆ ಒಳಗೆ ಹೋಗಿರ್ತಾನೆ, ಮನೆಯಲ್ಲಿ 5 ಜನ 6 ಜನ ಇದ್ದರೆ ಅವರೆಲ್ಲರಿಗೂ ಅವನು ಹರಡ್ತಾನೆ. ಸೊ ಏನು ಹೇಳ್ತಾ ಇದ್ದೇನೆ ಅಂದರೆ, ಕೊರೋನಾ ಹೆಚ್ಚಿನ ಜನರಿಗೆ ಹರಡುವಂಥದ್ದು ಮನೆಯ ಒಳಗೆ, ಮನೆಯ ಒಳಗಡೆ ಪರಸ್ಪರ ನಿಕಟ ಸಂಪರ್ಕದಿಂದ. ರಸ್ತೆಯಲ್ಲಿ ಆಗಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ, ಮನೆ ಒಳಗೆ ಹರಡಿದಷ್ಟು ಪ್ರಮಾಣದಲ್ಲಿ ಅದು ಹರಡುವುದಿಲ್ಲ. ಇದು ಒಂದನೇದು. ಇದೇ ಕಾರಣಕ್ಕೆ ಜಗತ್ತಿನ ಎಲ್ಲಾ ಭಾಗಗಳಲ್ಲಿ ಈ ಲಾಕ್ ಡೌನ್ ಅನ್ನುವಂತದನ್ನ ಪ್ರಯತ್ನಿಸಿ ನೋಡಿ ಆಗಿದೆ, ಅದು ವಿಫಲ ಕೂಡ ಆಗಿದೆ. बर्तने अदर बग्गे बर्तने नन्न प्रश्ने केळ्ता इरुवंतद्दु अंद्रे अनेक विचारधारेगळु बरुत्ते विभिन्नवागिरो मनस्थिति कूड बरुत्ते हागागि नानु केळ्ता इरुवंतद्दु अनेक जनरु हेळ्तारे कोरोना इदिया ಅನ್ನುವಂತ ಪ್ರಶ್ನೆ ಕೆಲವರು ಹೇಳುವಂತದ್ದು, कोरोना ಇಲ್ಲ ಅನ್ನುವಂತ ಪ್ರಶ್ನೆ ಕೆಲವರು ಹೇಳ್ತಾ ಇರುವಂತದ್ದು. ಕಕ್ಕಿಲಾಯವರು ಯಾವ ರೀತಿ ನೋಡ್ತೀರಾ? ಅಲ್ಲ, कोरोना ಇದೆ ನೋಡಿ. ಇದೆ ಏನಂತಂದ್ರೆ ನಾವು ಯಾವುದೇ ವಿಷಯವನ್ನ ಚರ್ಚೆ ಮಾಡುವಾಗ ಅದರಲ್ಲೂ ಇಂತ ಒಂದು ಏನು ಆರೋಗ್ಯದ ಸಮಸ್ಯೆ ಇದೆ, ಒಂದು ಹೊಸ ಸೋಂಕು ಬಂದಿದೆ, ಇದರ ಬಗ್ಗೆ ನಾವು ಮಾತಾಡುವಾಗ ನಮಗೆ ವಿಶೇಷ ಸ್ಪಷ್ಟತೆ ಇರಬೇಕು. ನಿಜ ನಿಜ इदेनागिदे ई 1 वर्ष 1.5 वर्ष आगता बंतु. ಈಗ ಕಳೆದ ಡಿಸೆಂಬರ್ ಇಂದ ಇವತ್ತಿನವರೆಗೆ ಸುಮ್ಮನೆ ನಾವು ಮಾಧ್ಯಮದಲ್ಲಿ ಸರ್ಕಾರವೂ ಕೂಡ ದಿನಕ್ಕೊಂದರ ಹಾಗೆ ಮಾತಾಡಿಕೊಂಡು ತಾನು ಸ್ವತಃ ಗೊಂದಲಕ್ಕೊಳಗಾಗಿ ಜನರನ್ನು ಗೊಂದಲಕ್ಕೀಡು ಮಾಡಿದೆ ಹೊರತು ಸ್ಪಷ್ಟವಾಗಿ ಸರಳವಾಗಿ ಜನರ ಮುಂದೆ ವಿಚಾರಗಳನ್ನು ಹೇಳುವಲ್ಲಿ ಸರ್ಕಾರಗಳು ಮಾಧ್ಯಮಗಳು ಸೋತು ಹೋಗಿವೆ. ಸೊ ನಿಮ್ಮ ಪ್ರಶ್ನೆಗೆ ಒಂದೆರಡು ಲೈನ್ ಸಾಲುಗಳಲ್ಲಿ ಉತ್ತರ ಹೇಳೋದಾದ್ರೆ ಕೊರೋನಾ ಇದೆಯಾ? ಕೊರೋನಾ ಇದೆ. ಏನು ಕೊರೋನಾ? ಇದು ಒಂದು ವೈರಸ್. ಮೊದಲೇ 6 ಬಗೆಯ ಕೊರೋನಾ ವೈರಸ್ಗಳು ಇದ್ದವು. ಅದರಲ್ಲಿ 2 ಬಗೆಯ ಕೊರೋನಾ ವೈರಸ್ಗಳು ಹೆಚ್ಚು ಗಂಭೀರವಾದ ಸಮಸ್ಯೆಗಳನ್ನು ಉಂಟು ಮಾಡುವಂತವು. ಒಂದು 2003 ರಲ್ಲಿ ಬಂತು, ಇನ್ನೊಂದು 2012 ರಲ್ಲಿ ಬಂತು. ಇದು 7ನೇಯ ಕೊರೋನಾ ವೈರಸ್. 3ನೇಯ ಗಂಭೀರ ಸಮಸ್ಯೆಯನ್ನು ಉಂಟು ಮಾಡೋ ಕೊರೋನಾ ವೈರಸ್ ಇಲ್ಲವಾ? ಇದೆ ಇದೆ. ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅದು ಗುರುತಿಸಲ್ಪಟ್ಟ 2 ತಿಂಗಳುಗಳ ಒಳಗೆ ಮನುಕುಲಕ್ಕೆ ಅದರ ವಿಷಯಗಳೆಲ್ಲ ಹರಿತಾಗಿದೆ. ಅಂದ್ರೆ ಕಳೆದ ಮಾರ್ಚ್ 2020 ರ ಮಾರ್ಚಿನಲ್ಲೇನೆ ಈ ವೈರಸ್ ಬಗ್ಗೆ ಹೆಚ್ಚಿನ ವಿವರಗಳು ನಮಗೆ ಗೊತ್ತಿದ್ದು. ನಾನು ಒಂದು ಉದಾಹರಣೆ ಹೇಳೋದಾದ್ರೆ ಏಪ್ರಿಲ್ ವೇಳೆಗೆ ಭಾರತದಲ್ಲಿ 196 ಪ್ರಕರಣಗಳು ಮೃತರಾಗಿದ್ದಾಗ ನಾನೊಂದು ಅದರ ವಿಶ್ಲೇಷಣೆ ಮಾಡಿದ್ದೆ. 40 ವರ್ಷಕ್ಕಿಂತ ಕೆಳಗಿನವರ ಮೃತರ ಪ್ರಮಾಣ 7% ಇರ್ತದೆ ಅಂತ. ಈಗ ಮೊನ್ನೆ ತಾನೇ ಕರ್ನಾಟಕ ರಾಜ್ಯ ಸರ್ಕಾರ 12400 ಪ್ರಕರಣಗಳ ವರದಿಯನ್ನು ಪ್ರಕಟಿಸಿದರು. 40 ವರ್ಷಕ್ಕಿಂತ ಕೆಳಗಿನವರ ಮೃತರ ಪ್ರಮಾಣ 7%. ಅಂದರೆ ಅಂದಿನಿಂದ ಹಿಂದಿನವರೆಗೆ ಇದು ಒಂದೇ ರೀತಿಯಾಗಿ ಜನರನ್ನ ಕಾಡ್ತಾ ಬಂದಿದೆ. ಅದರಿಂದ ವೈರಸ್ ಇದೆ. ಅದು ಯಾವ ತರ ಜನರನ್ನು ಸೋಂಕ್ತದೆ ಅಂತ ಹೇಳೋ ಸಕಲ ವಿವರಗಳು ನಮಗೆ ಇವತ್ತು ಲಭ್ಯ ಇದೆ. ಯಾರಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತದೆ, ಯಾರಲ್ಲಿ ಉಂಟು ಮಾಡೋದಿಲ್ಲ, ಅದು ನಮಗೆ ಗೊತ್ತಿದೆ. ಇವರನ್ನ ಯಾವ ತರ ನಾವು ರಕ್ಷಣೆ ಮಾಡಬಹುದು, ಯಾವ ತರದ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ, ಎಷ್ಟು ಜನರಿಗೆ ಆಸ್ಪತ್ರೆ ಅಗತ್ಯ ಬರ್ತದೆ, ಎಷ್ಟು ಜನರಿಗೆ ತೀವ್ರ ನಿಗಾ ಘಟಕದ ಅಗತ್ಯ ಬರ್ತದೆ, ಅವರಲ್ಲಿ ಎಷ್ಟು ಜನರಿಗೆ ಕೃತಕ ಉಸಿರಾಟದ ಅಗತ್ಯ ಬರ್ತದೆ, ಎಷ್ಟು ಜನ ಮೃತಪಡಬಹುದು, ಇವೆಲ್ಲ ಅಂದಾಜುಗಳು ಜಗತ್ತಿನಾದ್ಯಂತದ ಇವತ್ತು ಲಭ್ಯ ಇದೆ. ಇದನ್ನೆಲ್ಲ ಬಳಸಿಕೊಂಡು ನಮ್ಮ ಊರಿಗೆ, ನಮ್ಮ ದೇಶಕ್ಕೆ, ನಮ್ಮ ಜನ ಬದುಕುವ ರೀತಿಗೆ ಅನುಸಾರವಾಗಿ ಒಂದು ಸರಳವಾದ ಸುಲಭವಾದ ಜನರಿಗೆ ಸಹ್ಯವಾದಂತ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅಂದಿಗೂ ಸಾಧ್ಯ ಇತ್ತು, ಇಂದಿಗೂ ಸಾಧ್ಯ ಇದೆ. ಅದನ್ನ ನಾವು ಮಾಡಿಲ್ಲ. ನಿಜ ನಿಜ ನಿಜ. ಎಸ್ 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 ಸರ್, ಬರ್ತೇನೆ ಮಾತಾಡ್ತೇನೆ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲ ಅವರು ಕೊರೋನಾ ಇದೆ ಅಂತ ಬಂದಾಗ ಎಸ್ ಕೊರೋನಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ನನ್ನ ಪ್ರಶ್ನೆಗೆ ಉತ್ತರ ಬರೋದು ಆದರೆ ಯಾವ ರೀತಿ ಗಂಭೀರವಾಗಿಂತಹ ಪರಿಣಾಮ ಬೀಳುತ್ತೆ ಅಥವಾ ಯಾವ ರೀತಿ ಇದೆ ಈ ಕೊರೋನಾ ಅನ್ನುವಂಥ ವಿಷಯದ ಬಗ್ಗೆ ಕೂಡ ಹೇಳಿದ್ರು. ಜೊತೆಗೆ ಇನ್ನೊಂದು ಪ್ರಶ್ನೆ ಜನಸಾಮಾನ್ಯ ಈಗ ಕೇಳ್ತಾ ಇರುವಂಥದ್ದು, ರಾತ್ರಿ ಹೊತ್ತು ಕೊರೋನಾ ಬರುತ್ತಾ ಅನ್ನುವಂಥದ್ದು, ಹಗಲು ಹೊತ್ತು ಬರಲ್ವ ಅನ್ನೋದ್ರ ಬಗ್ಗೆ ಕೂಡ ಕೇಳಬೇಕಾಗುತ್ತೆ. ಬಿಫೋರ್ ದಟ್ ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಜನರು ನೋಡ್ತಾ ಇರುವಂಥದ್ದು, ಜನರು ಅನುಭವಿಸ್ತಾ ಇರುವಂತಹ ಕಷ್ಟ, ಜನರು ಅನುಭವಿಸ್ತಾ ಇರುವಂತಹ ಸಂಕಷ್ಟ. ಸೊ ಹಾಗಾಗಿ ಜನರ ವಿಚಾರದ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಮಾತಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಎಸ್ ಸರ್, ಇದೇ ಪ್ರಶ್ನೆ, ರಾತ್ರಿ ಹೊತ್ತು ಕೊರೋನಾ ಬರುತ್ತಾ, ಹಗಲು ಹೊತ್ತಲ್ಲಿ ಕೊರೋನಾ ಬರಲ್ವಾ ಅನ್ನುವಂಥ ಪ್ರಶ್ನೆ, ಕೊರೋನಾಗಳು ಈ ಟೈಮ್ಗಳನ್ನು ಕೇಳಿಕೊಂಡು ಬರುತ್ತಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯ ಈಗ ಅಟ್ ಪ್ರೆಸೆಂಟ್ ಕೇಳ್ತಾ ಇರುವಂಥ ನೇರವಾಗಿರುವಂಥ ಪ್ರಶ್ನೆ ಅಲ್ವಾ? ಕೊರೋನಾ ವೈರಸ್ ಗಾಳಿಯಲ್ಲಿ ಈ ಥರ ವಾತಾವರಣದಲ್ಲಿ ಈ ಕೋಣೆ ಒಳಗೆ ಕೊರೋನಾ ಈ ಗಾಳಿಯಲ್ಲಿ ಇಲ್ಲ, ಗಾಳಿಯಲ್ಲಿ ಇಲ್ಲ. ನನಗೆ ಕೊರೋನಾ ಇದ್ದರೆ ನನ್ನ ಬಾಯಿಯಿಂದ ನಾನು ಉಸಿರಾಡುವಾಗ ಅದು ನನ್ನ ಬಾಯಿಯಿಂದ ಮೂಗಿನಿಂದ ಹೊರಬರುವ ಗಾಳಿಯಲ್ಲಿ ಅದು ಹೊರಬರ್ತದೆ. ನಾನು ಜೋರಾಗಿ ಮಾತಾಡಿದರೆ, ಸೀನಿದ್ರೆ, ಕೆಮ್ಮಿದ್ರೆ ಅದು ಹೊರಬರ್ತದೆ. ನನಗೆ ತೀರ ಸಮೀಪದಲ್ಲಿ ನೀವು ಇದ್ದರೆ, 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ನೀವು ಮಾತಾಡ್ತಾ ಇದ್ದರೆ ನಿಮಗೆ ಅದು ಬರೋ ಸಾಧ್ಯತೆ 100ರಲ್ಲಿ 9. ಅಂದರೆ 100 ಜನ ಇಲ್ಲಿ ನಿಂತಿದ್ರೆ 9 ಜನರಿಗೆ ಬರ್ಬೋದು ಅಷ್ಟೇ. 100ಕ್ಕೆ 100 ಜನರಿಗೆ ಅದು ಬರೋದಿಲ್ಲ. ಒಬ್ಬ ಸೋಂಕಿತನಿಂದ ಕೊರೋನಾ ಹರಡುವ ಸಾಧ್ಯತೆ 5ರಿಂದ 6 ಮಾತ್ರ. ಓಕೆ ಓಕೆ, ಸರಾಸರಿಯಾಗಿ ಸರಾಸರಿಯಾಗಿ. ಓಕೆ, ಇದಕ್ಕಿಂತ ಈಗ ಕೋಟಲೆ ಇದೆ, ಕೆಪ್ಪಟೆ ಇದೆ, ಇದೆಲ್ಲ 10ರಿಂದ 15 ಜನರಿಗೆ ಒಬ್ಬ ವ್ಯಕ್ತಿ ಅದನ್ನು ಹಂಚಬಹುದು ಅವನ ಕಾಯಿಲೆ ಇದ್ದ ದಿನಗಳಲ್ಲಿ. ಅಂದ್ರೆ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಇದು ಗಾಳಿಯಲ್ಲಿ ಹೀಗೆ ಈ ತರ ಗಾಳಿಯಲ್ಲಿ ಇಲ್ಲ ಇಲ್ಲ ನೀವು ದಾರಿಯಲ್ಲಿ ನಡೆಕೊಂಡು ಹೋಗೋ ನಿಮಗೆ ಕೊರೋನಾ ಬರೋದಿಲ್ಲ ಕೊರೋನಾ ಬರಬೇಕಾದ್ರೆ ನೀವು ಕೊರೋನಾ ಇದ್ದಂತ ವ್ಯಕ್ತಿಯ ನಿಕಟ ಸಂಪರ್ಕಕ್ಕೆ ಬರಬೇಕು ಅವನಿಂದಲೂ ಕೂಡ ಮೊದಲ 6 ದಿನಗಳಲ್ಲಿ ಅದು ಹರಡೋ ಸಾಧ್ಯತೆಗಳು ಜಾಸ್ತಿ ಅವನ ರೋಗ ಲಕ್ಷಣಗಳು ಕಡಿಮೆ ಆಗ್ತಾ ಬಂದಾಗೆ ಅವನು ಗುಣಮುಖನಾಗ್ತಾ ಬಂದಾಗೆ ಅವನಿಂದ ಹರಡೋ ಸಾಧ್ಯತೆಗಳು ಕಡಿಮೆ ಓಕೆ ಅದರಿಂದ ರಾತ್ರಿ ಆಗಲಿ ಹಗಲಾಗಲಿ ನೀವು ಈ ರೀತಿ ಕರ್ಫ್ಯೂ ಅನ್ನು ಮಾಡಿ ಈ ರೀತಿ ಲಾಕ್ ಡೌನ್ ಮಾಡಿ ನೀವು ಏನನ್ನ ತಡಿಲಿಕ್ಕೆ ಸಾಧ್ಯ ಇದೆ ಅದನ್ನ ಹೇಳಿದೆ ನಾನು ಯಾರೊಬ್ಬನಿಗೆ ಕೊರೋನಾ ಲಕ್ಷಣ ಇದೆ ಅವನು ತಾನಾಗಿ ಸ್ವಯಂ ತನ್ನ ಮೇಲೆ ನಿರ್ಬಂಧವನ್ನು ಹೇರಿಕೊಂಡು ತಾನು ಬೇರೆಯವರಿಂದ ದೂರ ಉಳಿದು ತನ್ನ ಮನೆಯವರನ್ನು ಕೂಡ ರಕ್ಷಿಸಬೇಕು ಉಳಿದವರನ್ನು ರಕ್ಷಿಸಬೇಕು ಈ ವಿಷಯವನ್ನ ಅಷ್ಟೇ ನಾವು ಜನರಿಗೆ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಯಾರಿಗೆ ಕೊರೋನಾ ಲಕ್ಷಣ ಇದೆ ನೀವು ದಯವಿಟ್ಟು ಮನೆಯಲ್ಲಿರಿ ಮನೆಯಲ್ಲಿ ಇದ್ದಾಗ ನಿಮ್ಮ ಮನೆ ಮಂದಿಯಿಂದ ದೂರದಲ್ಲಿರಿ ಹತ್ತಿರದಲ್ಲಿ ಇದ್ದುಕೊಂಡು ಮಾತಾಡಬೇಡಿ ಜೋರಾಗಿ ಮಾತಾಡಬೇಡಿ ಸೀನುವಾಗ ಕೆಮ್ಮುವಾಗ ನಿಮ್ಮ ಮುಖವನ್ನು ಮುಚ್ಚಿಕೊಳ್ಳಿ 5-6 ದಿನ ಅಥವಾ 7 ದಿನ ನಿಮ್ಮ ರೋಗ ಲಕ್ಷಣಗಳು ಸಂಪೂರ್ಣ ವಾಸಿಯಾಗುವವರೆಗೆ ನೀವು ಮನೆಯಲ್ಲಿ ಈ ತರ ಎಚ್ಚರಿಕೆಯಿಂದ ಇದ್ದರೆ ಮನೆಯವರಿಗೂ ರೋಗ ಬರದಾಗೆ ತಡಿಬಹುದು ಊರಿನವರಿಗೂ ರೋಗ ಹರಡದಾಗೆ ತಡಿಬಹುದು ಇದು ಇಷ್ಟನ್ನ ನಾವು ಸ್ಪಷ್ಟವಾಗಿ ಜನರಿಗೆ ಹೇಳಬೇಕಾಗಿರೋದು ಬಿಟ್ಟು ಅದನ್ನ ಹೇಳ್ತಾ ಇಲ್ಲ ನಾನು ಓಕೆ 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 ಇವತ್ತು ಕೂಡ ಫೋನ್ ಮಾಡ್ತಾರೆ ಸರ್ ನನಗೆ ಕೆಮ್ಮು ಉಂಟು ಜ್ವರ ಉಂಟು ಕ್ಲಿನಿಕ್ಗೆ ಬರಲಿಯಾ ಆಸ್ಪತ್ರೆಗೆ ಬರಲಿಯಾ ಲ್ಯಾಬೊರೇಟರಿಗೆ ಹೋಗಿ ಪರೀಕ್ಷೆ ಮಾಡಲಿಯಾ ಓಕೆ ಓಕೆ ಬೇರೆ ಯಾವ ಸಮಸ್ಯೆ ಇರೋದಿಲ್ಲ ಒಂದು ದಿನದ ಜ್ವರ 2 ದಿನದ ಜ್ವರ ಇವರು ಇಲ್ಲೆಲ್ಲ ತಿರುಗಾಡಿಕೊಂಡಿದ್ರೆ ಈಗ ಒಂದು ಕ್ಲಿನಿಕ್ಗೆ ಬಂದ್ರೆ ಆ ಕ್ಲಿನಿಕ್ ಅಲ್ಲಿ ಯಾರೆಲ್ಲ ಕೂತಿರ್ತಾರೆ ಅಲ್ಲಿ ಅವರೆಲ್ಲರ ಜೊತೆ ಇವರು ಮಾತಾಡ್ತಾರೆ ಅವರೆಲ್ಲರಿಗೂ ಹೊರಡೋ ಸಾಧ್ಯತೆ ಇದೆ ರಿಕ್ಷಾದಲ್ಲಿ ಲ್ಯಾಬೊರೇಟರಿಗೆ ಹೋಗ್ತಾರೆ ಇಲ್ಲ ಬಸ್ ಅಲ್ಲಿ ಲ್ಯಾಬೊರೇಟರಿಗೆ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಬಸ್ ಅಲ್ಲಿ ರಿಕ್ಷಾದಲ್ಲಿ ಇರುವವರಿಗೆ ಹೊರಡೋ ಸಾಧ್ಯತೆ ಇದೆ ಅದರಿಂದ ಕೊರೋನಾ ನಿಯಂತ್ರಣಕ್ಕೆ ಅತ್ಯಂತ ಮುಖ್ಯವಾಗಿರೋದು ಲಾಕ್ ಡೌನ್ ಅಲ್ಲ ಕರ್ಫ್ಯೂ ಅಲ್ಲ ಇದರಿಂದ ಯಾವ ಉಪಕಾರವೂ ಇಲ್ಲ ನೈಟ್ ಕರ್ಫ್ಯೂ ಬಗ್ಗೆ ಏನು ಹೇಳ್ತಾರೆ ಸರ್ ಬರ್ತೀನಿ ಸರ್ ಬಿಫೋರ್ ದಟ್ ಕರೆ ಇದೆ ನಮಸ್ತೆ ಸರ್ ಹಲೋ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಾನು ಜೆರಟ್ ಅವರು ಮಾತಾಡ್ತಿದ್ರಿ ನಮಸ್ತೆ ಸರ್ ನಮಸ್ತೆ ಮಾತಾಡಿ ಸರ್ ಮಾತಾಡಿ ನೋಡಿ ಮೊದಲನೇದಾಗಿ ನಮ್ಗೆ ದೇಶಕ್ಕೆ ಲಾಕ್ಡೌನ್ ಕೊಟ್ಟದ್ದು ಮಾರ್ಚ್ 24 ತಾರೀಕಿಗೆ ಕಳೆದ ವರ್ಷ ಹೌದು ಅವಾಗಲೇ ನಾವು 3 ತಿಂಗಳು ಲೇಟ್ ಮಾಡಿದ್ದೇವೆ ಯಾಕೆ ಹೇಳಿದರೆ ಫಸ್ಟ್ ಕೊರೋನಾ ಡಿಸೆಂಬರ್ ಅಲ್ಲೇ ಬಂದಿದೆ 2019 ಸಭೆಯಲ್ಲಿ ಅದರ ಮಧ್ಯದಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ಅಂತೇಳಿ ಎಲ್ಲ ಮಾಡಿ ಅದರ ನಂತರ ಅಮೆರಿಕದ ಪ್ರೆಸಿಡೆಂಟ್ ಕೂಡ ನಮ್ಮ ದೇಶಕ್ಕೆ ಬಂದ್ರು ಆವಾಗ 1,000 ಇಡೀ ದೇಶದಲ್ಲಿ ಇದ್ದ ಸಂಖ್ಯೆ 90-90,000 ಅಂತೇಳಿ ಮೊನ್ನೆ ಹೇಳ್ತಾರೆ ಸಾರಿ 90 ಲಕ್ಷ ಅಂತೇಳಿ ಹೇಳುವಾಗ ಇವತ್ತು ಆ ಲಾಕ್ಡೌನ್ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂದರೆ ದೊಡ್ಡ ಡೆವಲಪ್ ಆದ ದೇಶಗಳಲ್ಲಿ ಕೂಡ ಇದರ ಸೋಲು ಅವರಿಗೆ ಗೊತ್ತಾಗಿದೆ ಹಲೋ ಸರಿ ಮಾತಾಡಿ ಸರ್ ಕೇಳ್ತಾ ಇದೆ ನಮ್ಮಂತ ಬಡ ದೇಶದಲ್ಲಿ ಇವತ್ತು ಈ ಲಾಕ್ಡೌನ್ ಅಂತೇಳಿ ಮಾಡಿದರೆ ಈಗ ನಮ್ಮ ನೈಟ್ ಲಾಕ್ಡೌನ್ ಹೇಳ್ತೇನೆ ನಾವೀಗ ಜನರಲ್ ಲಾಕ್ಡೌನ್ ಮಾತಾಡೋದು ನಮ್ಮ ಆರ್ಥಿಕತೆಗೆ ಎಷ್ಟು ನಷ್ಟ ಉಂಟು ಎಂದರೆ ನಮ್ಮ ಭಾರತ ದೇಶದಲ್ಲಿ ಸಾಧಾರಣ 60% ಜನ ಇನ್ನೂ ಕೂಡ ಬಡತನದಲ್ಲಿಯೇ ಜೀವಿಸ್ತಾರೆ ಅದರ ಜೊತೆಯಲ್ಲಿ ಈಗ ಈ ರಾತ್ರಿ ಇದು ಲಾಕ್ಡೌನ್ ಅಂತೇಳಿ ಹೇಳುವಾಗ ಈಗ ನಾವು ಯಾವುದು ಕೂಡ ಫೆಸ್ಟಿವಲ್ ಅಥವಾ ಮದುವೆ ಅದನ್ನು ವಿಷಯ ಮಾತಾಡುವುದ ಬೇಡ ಹಗಲಿಗಿರುವಕ್ಕಿಂತ ಕಡಿಮೆ ಜನರು ಇರುವುದು ರಾತ್ರಿ ಹೊತ್ತಿಗೆ ಆದ ಕಾರಣ ಈ ರಾತ್ರಿ ಕರ್ಫ್ಯೂ ಮಾಡುವುದು ನಿಜವಾಗಿ ನಮ್ಮ ಆಡಳಿತ ನಡೆಸುವವರ ಹೇಳಿಕೆಗಳು ಹಾಸ್ಯಾಸ್ಪದಕರ ಅಂತೇಳಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇದು ಜನರಿಗೆ ಎಷ್ಟು ಅನಾನುಕೂಲತೆ ಆಗ್ತದೆ ಅಂತ ಹೇಳಿದರೆ ಇದರಿಂದ ಯಾವುದೂ ಕೂಡ ಪ್ರಯೋಜನ ಇಲ್ಲದಿದ್ರೂ ಕೂಡ ಇದನ್ನೊಂದು ಜಾರಿ ಮಾಡಿ ಸುಮ್ಮನೆ ಪೊಲೀಸ್ನವರ ಕಿರುಕುಳ ಅದಿದ್ಯದ ಅಂತೇಳಿ ಇದು ನಿಜವಾಗಿ ನಾನು ಹೇಳುವ ಪ್ರಕಾರ ತಪ್ಪು ಇವತ್ತು ಏನಾಗಿದೆ ಇವತ್ತು ನಮ್ಮ ಸರ್ಕಾರ ಬರೀ ಲಾಕ್ಡೌನು ಅಥವಾ ನೈಟ್ ಕರ್ಫ್ಯೂ ಅಂತೇಳಿ ಇಂಥದೇ ಹೇಳಿಕೆಗಳು ಕೊಡುವುದಲ್ಲದೆ ಜನಸಾಮಾನ್ಯರಿಗೆ ನಾವು ನಮ್ಮ ಜೀವದಲ್ಲಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಹೇಗೆ ನಾವು ಪಡ್ಕೊಳ್ಬೇಕು ಆ ರೋಗ ಬಾರದಾಗೆ ನಾವು ಅದನ್ನು ಹೇಗೆ ತಡೆಯುವುದು ಅಂತೇಳಿ ಆ ವಿಚಾರ ಯಾರು ಕೂಡ ಹೇಳದೆ ಬರೀ ಲಾಕ್ಡೌನು ಮತ್ತೆ ಕರ್ಫ್ಯೂ ಮತ್ತೆ ಇದೇ ಹೇಳಿ ಇವತ್ತು ನಮ್ಮ ಸರ್ಕಾರ ಮತ್ತೆ ನಮ್ಮ ಆಡಳಿತ ನಡೆಸುವವರು ಇವತ್ತು ಅವರ ಏನಂತಾರೆ ಸಮಯವನ್ನು ಕಳೀತಾ ಇದ್ದಾರೆ ಇದರಲ್ಲಿ ಏನು ಲಾಭ ಇಲ್ಲ ಇದರಲ್ಲಿ ನಷ್ಟ ಅಲ್ಲದೆ ಬೇರೆ ಏನ್ ಕೂಡ ಆಗ್ಲಿಕ್ಕಿಲ್ಲ ಅದರ ಜೊತೆಯಲ್ಲಿ ಮೊನ್ನೆ ಚುನಾವಣೆ ಆಯ್ತು ನಾವು ನೋಡಿದ್ದೇವೆ ಈ ರಾಜಕೀಯ ಮುಖಂಡರು ಅವರ ಬೆನ್ನ ಹಿಂದೆ ಸಾವಿರಾರು ಮಂದಿ ಇವತ್ತು ಯಾವುದೋ ಒಂದು ಹಬ್ಬ ಆಗ್ತದೆ ಕ್ರಿಶ್ಚಿಯನ್ ಆಗ್ಲಿ ಅಥವಾ ಯಾವ್ದು ಕೂಡ ಆಗ್ಲಿ 50,000-75,000 ಒಂದೊಂದು ಹಬ್ಬಕ್ಕೆ ಜನ ಸೇರ್ತಾರೆ ಇವಾಗಲೇ ಡಾಕ್ಟರ್ ಕಕ್ಕಿಲಯರವರು ಹೇಳಿದಾಗೆ ನಾನು ಅವರ ಪ್ರತಿಯೊಂದು ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿಕೊಂಡು ಬಂದಿದ್ದೇನೆ ಈಗ ಸಾಧಾರಣ 14 ತಿಂಗಳಾಯ್ತು ಅವರ ಪ್ರತಿಯೊಂದು ಭಾಷಣಗಳು ಅವರ ಪ್ರತಿಯೊಂದು ಕಾರ್ಯಕ್ರಮಗಳು ನಾನು ನೋಡಿದ್ದೇನೆ ಈಗ ಅವರು ಕೂಡ ಇಷ್ಟು ದೊಡ್ಡ ಒಂದು ಡಾಕ್ಟರ್ ಆಗಿ ಅವರಿಗೆ ಕೂಡ ಯಾರು ಕೂಡ ಚಾಲೆಂಜ್ ಮಾಡುವವರು ಇಲ್ವಾ ಅವರು ಈಗ ಕೂಡ ಹೇಳಿದರು ರೋಗ ಉಂಟು ರೋಗ ಇಲ್ಲ ಅಂತೇಳಿ ಹೇಳುವುದಿಲ್ಲ ಅಂತೇಳಿ ಆದರೆ ಆ ರೋಗವನ್ನು ನಾವು ತಡೆಯುವುದು ಹೇಗೆ ಜನರಿಗೆ ಬಾರದಾಗ ನಾವು ಏನು ಮಾಡಬೇಕಂದ್ರೆ ಅದನ್ನ ನಾವು ಮೊದಲು ನೋಡಿಕೊಳ್ಳಬೇಕು. ಮನುಷ್ಯನಿಗೆ ಯಾರಿಗೆ ಇಮ್ಯುನಿಟಿ ಉಂಟು ಅವರ ಜೀವದಲ್ಲಿ ಅವರಿಗೆ ಬಿಲ್ಕುಲ್ ಈ ರೋಗ ಬರುವುದಿಲ್ಲ. ನನ್ನ ತಾಯಿ 91 ವಯಸ್ಸಿನವರು 9 ಸಾರಿ ಮಾಸ್ಕ್ ಹಾಕಲಿಲ್ಲ 14 ತಿಂಗಳಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರ ವಿಲ್ ಪವರ್ ಅಷ್ಟು ಸ್ಟ್ರಾಂಗ್ ಇದೆ. ನಾವು ಮನಸ್ಸಿನಲ್ಲಿ ಯಾವಾಗ ನಮ್ಮ ಆತ್ಮವಿಶ್ವಾಸ ಕಳ್ಕೊಳ್ತೇವೆ ಆವಾಗ ರೋಗ ಬರುವುದು ಜಾಸ್ತಿ. ಅದರ ಜೊತೆಯಲ್ಲಿ ಈ ಕೊರೋನಾ ಇನ್ಫೆಕ್ಷನ್ ಸಾವು ಬರುವುದು ಯಾರಿಗೆ ಟಿಬಿ ಕಾಯಿಲೆ, ಯಾರಿಗೆ ಲಂಗ್ಸ್ ಕಾಯಿಲೆ, ಯಾರಿಗೆ ಕ್ಯಾನ್ಸರ್ ಕಾಯಿಲೆ ಅಥವಾ ಓಲ್ಡ್ ಏಜ್ ಇಂಥವರಿಗೆಲ್ಲದೆ ಈ ಯುವಕರಿಗೆಲ್ಲ ಗಟ್ಟಿಮುಟ್ಟಾದ ಈ ಸಣ್ಣ ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಟು ಏನೆಲ್ಲ ಮಾಡಿ ಹಾಕಿದ್ದಾರೆ. ವಿದ್ಯೆಯ ಮೇಲೆ ಇವತ್ತು ನಮ್ಮ ಸರ್ಕಾರ ಇವತ್ತು ಆಟ ಆಡ್ತಾ ಇದೆ, ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಆದ ಕಾರಣ ನಮ್ಮ ಆಡಳಿತ ನಡೆಸುವವರು ಇನ್ನು ಮುಂದಕ್ಕೆ ಈ ಹುಚ್ಚುತನವನ್ನು ಬಿಟ್ಟು ಸರಿಯಾದ, ಈಗ ಡಾಕ್ಟರ್ ಕಕ್ಕಿಲರಾಯರವರು ಹೇಳುವ ಹಾಗೆ ಅಂಥದ್ದು ಎಷ್ಟೋ ಜ್ಞಾನಿಗಳು ಇದ್ದಾರೆ, ಅವರ ಮಾತುಗಳನ್ನು ಕೇಳಿಕೊಂಡು ಒಳ್ಳೆ ನಿರ್ಧಾರ ಮಾಡಲಿ. ದಯಮಾಡಿ ನಮ್ಮ ದೇಶವನ್ನು ಬಡತನಕ್ಕೆ ದೂರುವುದು ಬೇಡ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಜೆರಾಲ್ಡ್ ಅವರು, ಸಾಮಾಜಿಕ ಕಾರ್ಯಕರ್ತರ ಮಾತುಗಳು. ಎಸ್ ಸರ್, ಶ್ರೀನಿವಾಸ್ ಕಕ್ಕಿಲಾಯ ಸರ್, ಈಗ ಕೇಳ್ತಾ ಇರೋದ ಪ್ರಶ್ನೆ ಜನರು ಕೂಡ ಕೇಳ್ತಾರೆ, ರಾತ್ರಿ ಹೊತ್ತು ಕೊರೋನಾ ಮಾತ್ರ ಬರುತ್ತಾ, ಹಗಲು ಹೊತ್ತು ಬರಲ್ವ ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ ಈ ನೈಟ್ ಕರ್ಫ್ಯೂ ತುಂಬ ಕಿರಿಕಿರಿ ಕೊಡುವಂಥದ್ದು, ಕಿರಿಕಿರಿ ಮಾತ್ರ ಜನಸಾಮಾನ್ಯ ಆಗ್ತಾ ಇರುವಂಥ ಕಷ್ಟ ಸಂಕಷ್ಟ ಪಡ್ತಾ ಇರುವಂಥವು ನೋಡ್ಕೊಂಡು ಬಂದ್ರಿ ಯಾವ ರೀತಿ ಇದೆ ಅನ್ನುವಂಥದ್ದು. ಮಾಜಿ ಸಚಿವರು ಕೂಡ ಮಾಡಿರುವಂಥ ಕೆಲಸ ಒಂದು ಕಡೆ ಇದ್ದರೆ ಪರ ವಿರೋಧ ಬಗೆಗಿರುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ, ಯಾಕೆ ಆ ರೀತಿ ಮಾಡಿದ್ರು ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಆಂಬ್ಯುಲೆನ್ಸ್ ನಿಂತಾಗ ನಂತೂರು ಸರ್ಕಲ್ನಲ್ಲಿ ಒಬ್ಬರು ಮಹಿಳೆಯವರು ಇದ್ದರು, ಅಂದರೆ ಆ ಆಂಬ್ಯುಲೆನ್ಸ್ ಒಳಗಡೆ ಗರ್ಭಿಣಿ ಮಹಿಳೆಯವರು ಇದ್ದರು. ಸೊ ಹಾಗಾಗಿ ಮಹಿಳೆಗೆ ಸಂಬಂಧಪಟ್ಟಂಥ ಮತ್ತೊಬ್ಬರು ಮಹಿಳೆಯರಿದ್ದರು, ಅವರು ಹೊರಗಡೆ ಬಂದು ನೇರವಾಗಿ ಕೇಳಿದ್ದಾರೆ, ಪೊಲೀಸರ ಜೊತೆ ನೇರವಾಗಿ ಕೇಳಿದ್ದಾರೆ, ಏನು ಮಾಡ್ತಾ ಇದ್ದೀರಾ ತಾವುಗಳು ಅಂತೇಳಿ. ಸೊ ರಮಣಾತ್ರೆ ಅವರು ಮಾಜಿ ಸಚಿವರು ಬಂದಾಗ ತಾವು ನೋಡಿದಿರಾ, ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿ ಹೋಗ್ತಿದ್ದವರಿಗೆ ಅನುವು ಮಾಡಿಕೊಟ್ರು. ಆ ಸಂದರ್ಭ ಎಷ್ಟು ಗಾಡಿಗಳು ಆ ಸಂದರ್ಭಗಳಲ್ಲಿ ಆ ಸಂದರ್ಭ ಹಾದು ಹೋಗಿತ್ತು ಅನ್ನೋದು ತಾವು ಕೂಡ ನೋಡಿದ್ದೀರಾ. ಆ್ಯಂಡ್ ಪೊಲೀಸರ ಮೇಲೆ ನಿಜವಾಗ್ಲೂ ಕೂಡ ನಮಗೆ ಅಪಾರವಾಗಿರುವಂತಹ ಗೌರವ ಇದೆ. ಯಾಕಂದರೆ ಅನೇಕ ಕಷ್ಟ ಕಾಲಗಳಲ್ಲಿ ನಮ್ಗಳನ್ನು ಸುರಕ್ಷತೆಯ ದೃಷ್ಟಿಯಿಂದ ನೋಡ್ಕೊಳ್ಳೋದು, ಹಗಲು ರಾತ್ರಿ ನೋಡ್ಕೊಳ್ಳೋರು ನಮ್ಮ ಪೊಲೀಸರು, ಅವರ ಮೇಲೆ ಹೆಮ್ಮೆ ಇದೆ. ಆದರೆ ಈ ಒಂದು ಘಟನೆಗಳು ನಿಜವಾಗ್ಲೂ ಕೂಡ ಬೇಸರ ತರುತ್ತೆ. ಯಾಕಂದರೆ ಅನೇಕ ಜನರು ಹೇಳ್ತಾ ಇರುವಂಥದ್ದು, ಕಾರುಗಳಲ್ಲಿ ಬೈಕ್ಗಳಲ್ಲಿ ಹೋಗ್ತಾ ಇರ್ತಾರೆ, ಅವರನ್ನು ನಿಲ್ಲಿಸಿ ತಪಾಸಣೆಯನ್ನು ಮಾಡ್ತಾರೆ. ಅಲ್ಲ, ಪ್ರಶ್ನೆ ಬರುತ್ತೆ, ಏನು ತಪಾಸಣೆ ಮಾಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ಕಾರುಗಳನ್ನು ನಿಲ್ಲಿಸ್ತಾರೆ, ಕಾರುಗಳನ್ನು ನಿಲ್ಲಿಸಿ ಒಳಗಡೆ ನೋಡ್ಕೊಳ್ತಾರೆ, ಯಾರಿದ್ದಾರೆ, ಏನಿದ್ದಾರೆ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ. ಅಂದರೆ ಆ ಒಳಗಡೆ ಕಾರಿನ ಒಳಗಡೆ ತಪಾಸಣೆ ಮಾಡುವಂಥದ್ದು ಏನಿದೆ, ಇದು ಕೊರೋನಾ ನೈಟ್ ಕರ್ಫ್ಯೂ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇರುವಂಥದ್ದು. ಜೊತೆಗೆ ಬೈಕ್ ಸವಾರರನ್ನು ನಿಲ್ಲಿಸ್ತಾರೆ, ಅವ್ರ ಜೊತೆ ಪ್ರಶ್ನೆ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಕತೆ ಅನ್ನುವಂಥದ್ದು, ಅವ್ರ ಜೊತೆ ಚೆಕಪ್ ಮಾಡ್ತಾರೆ. ಸೊ ಆ ಸಂದರ್ಭ ಅಲ್ಲಿ ರಸ್ತೆಗಟ್ಟಲೆ ವಾಹನಗಳು, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರುತ್ತೆ. ಆ ನಿಂತಿರುವಾಗ ಆ ಸಂದರ್ಭಗಳಲ್ಲಿ ಒಬ್ರೊಬ್ರು ಮಾತಾಡ್ತಾ ಇರ್ತಾರೆ, ರಸ್ತೆಗಳು ಟ್ರಾಫಿಕ್ ಜಾಮ್ ಆಗಿರ್ತಾರೆ. ಈ ಟ್ರಾಫಿಕ್ ಜಾಮ್ ಆದಾಗ ಕೊರೋನಾ ಬರಲ್ವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನರು, ಜನಸಾಮಾನ್ಯ ಕೇಳ್ತಾ ಇರುವಂಥ ಪ್ರಶ್ನೆ. ಜೊತೆಗೆ ಕಷ್ಟಪಟ್ಟು ದುಡಿದು ಮನೆಗೆ ಹೋಗ್ತಾ ಇರ್ತಾರೆ. ಯಾಕಂದರೆ ಈ ಹಿಂದೆ 1 ವರ್ಷಗಳ ಕಾಲ ಲಾಕ್ಡೌನ್ ಆಗಿತ್ತು, ಆ 1.5 ವರ್ಷಗಳ ಹಿಂದೆ ಲಾಕ್ಡೌನ್ ಆಗಿತ್ತು, ಎಲ್ಲರೂ ಕೂಡ ಮನೇಲಿದ್ದರು. ಹಾಗಾಗಿ ಈಗ ಡಬಲ್ ಡ್ಯೂಟಿ ಇದೆ ಅನ್ನುವಂಥದ್ದು, ಅರ್ಧ ಸಂಬಳ ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಸಂದರ್ಭಗಳಲ್ಲಿ ಕಷ್ಟಪಟ್ಟು ದುಡಿದು ಮನೆಗೆ ಹೋದಾಗ ಮತ್ತೊಮ್ಮೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಜನಸಾಮಾನ್ಯರ ಮಾತುಗಳು, ಅವರ ಕಣ್ಣೀರು ಎಲ್ಲವೂ ಕೂಡ ಕೇಳಬೇಕು. ಬರ್ತೇನೆ ಸರ್, ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಕ್ತಿನಗರದಿಂದ. ಶಕ್ತಿನಗರದಿಂದ. ತಮ್ಮ ಹೆಸರು? ಹಾಲೇಶ್. ಹಾಲೇಶ್ ಅವರು ಮಾತಾಡಿ, ಮಾತಾಡಿ ಸರ್. ಈಗ ಕೊರೋನಾ ಹೆಸರಲ್ಲಿ ಪೊಲೀಸ್ನವರು ಇದ್ದಾರಲ್ಲ ಸರ್, ಇವರು ಜನಗಳಿಗೆ ತುಂಬಾ ಹಿಂಸೆ ಕೊಡ್ತಾರೆ. ಹಲೋ, ಮಾತಾಡಿ ಮಾತಾಡಿ, ತಮ್ಮ ವಿಚಾರ ಮಾತಾಡಿ. ತುಂಬಾ ಹಿಂಸೆ ಕೊಡ್ತಾರೆ. ಈಗ ನಮ್ಗೆ ಏನು ಕಷ್ಟ ಇರುತ್ತೆ ನಾವು ಹೋಗ್ತೀವಿ ಅಂದ್ರೆ, ಆಗ ಅವರು ಅದು ಯಾವ್ದನ್ನು ಅವ್ರಿಗೆ ತಲೆಲಿಲ್ಲ. 10 ಗಂಟೆ ಮೇಲೆ ಹೊರಟ್ರೆ ಉಂಟಲ್ಲ, ತುಂಬಾ ಹಿಂಸೆ ಕೊಡ್ತಾರೆ. ಅಂದ್ರೆ ಇವ್ರದ್ದು ಗೂಂಡಾ ರಾಜ್ಯ ಆಗಿದೆ ಪೊಲೀಸ್ನವ್ರದ್ದು. ಅಲ್ಲ, ಇಲ್ಲಿ ಪೊಲೀಸ್ನವರ ಸಮಸ್ಯೆ ಅಂತ ಅಲ್ಲ, ಇಲ್ಲಿ ಪೊಲೀಸ್ನವರಿಗೆ ಸರ್ಕಾರದಿಂದ ಆದೇಶ ಆಗಿರುವಂತದ್ದು. ಸರಿ, ಇಲ್ಲಿ ಪೊಲೀಸ್ನವರಿಗೆ ಸರ್ಕಾರದಿಂದ ಆದೇಶ ಆಗಿರುವಂತದ್ದು, ನಾವುಗಳು ಆಯ್ಕೆ ಮಾಡಿರುವಂತಹ ಸರ್ಕಾರ. ಅದಕ್ಕೆ ಅವ್ರ ಹತ್ರ ಮಾನವೀಯತೆ ಅಲ್ವಾ, ಅದನ್ನ ಕೇಳ್ತಾ ಇದ್ದೀರಾ? ಓಕೆ ಓಕೆ. ಅಲ್ಲ, ಇದರಲ್ಲಿ ನಾನು ಹೇಳ್ಬೋದು ಅಂತ ಅಂದರೆ ನೋಡಿ, ಈಗೆಲ್ಲ ನೀವೆಲ್ಲ ಹೇಳಿದ ಅಭಿಪ್ರಾಯದಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ಸದಾನಂದ ಗೌಡರು, ನಮ್ಮ ಜಿಲ್ಲೆಯವರು, ಅವರು ಮೊನ್ನೆ ಒಂದು ಹೇಳಿಕೆ ನೀಡಿದ್ದನ್ನು ನೀವು ಗಮನಿಸಿರ್ಬೋದು. ಕೊರೋನಾ ರಾತ್ರಿಯಲ್ಲಿ ಹರಡ್ತದೆ ಅಂತ ಹೇಳೋ ಕಾರಣಕ್ಕೆ ನಾವು ಕರ್ಫ್ಯೂ ಹಾಕಿರೋದಲ್ಲ, ಜನರಿಗೆ ನಾವು ಏನೋ ಬುದ್ಧಿ ಹೇಳಬೇಕಾಗಿದೆ. ಓಕೆ, ಬುದ್ಧಿ ಹೇಳಬೇಕಾಗಿದೆ. ಆ ರೀತಿಯಲ್ಲಿ ಬಿಸಿ ಮುಟ್ಟಿಸಬೇಕಾಗಿದೆ. ಅವರು ಹೇಳಿದ ಪದಗಳು ಬೇರೆ, ಅವರು ಬಳಕೆ ಮಾಡಿರೋ ಪದಗಳು ಬೇರೆ ಇರ್ಬೋದು. ಜನರಿಗೆ ಇದರ ಬಗ್ಗೆ ಒಂದು ಏನೋ ಅವೇರ್ನೆಸ್ ಅಥವಾ ಒಂದು ಭಯಭೀತರನ್ನಾಗಿ ಮಾಡಿ ಅವರು ಇಲ್ಲದಿದ್ರೆ ಹೇಳಿದ್ದು ಕೇಳೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ 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 ಭಯಭೀತರನ್ನಾಗಿ ಮಾಡಬೇಕು ಅಂದ್ರೆ ಅಂತೂ ನಾವು ಏನೋ ಮಾಡ್ತಾ ಇದ್ದೇವೆ ಸರ್ಕಾರದವರು, ನೀವು ನಾವು ಹೇಳಿದಾಗೆ ಕೇಳಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ತದೆ, ಆದರೆ ನಾವು ಹೇಳಿದಾಗೆ ನೀವು ಕೇಳಬೇಕು ಅಂತ ಹೇಳುವಂತ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸೋದಕ್ಕೋಸ್ಕರ 24 ಗಂಟೆ ಕರ್ಫ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ರಾತ್ರಿ ಮಾಡಿರೋದು ಜನರಲ್ಲಿ ಏನು ಪ್ರಜ್ಞೆಯನ್ನು ಉದ್ದೀಪನಗೊಳಿಸೋದಕ್ಕೆ ಅಂತ ಹೇಳೋ ಥರದಲ್ಲಿ ಅವರು ಹೇಳಿದ್ದಾರೆ. ಓಕೆ, ಈಗ ನೀವಾಗಲೇ ಹೇಳಿದಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ದಿನವೇ ಮಾರ್ಚ್ 13 ಕಳೆದ ಬಾರಿ ಅವರು ಲಾಕ್ಡೌನ್ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಲಾಕ್ಡೌನ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಅಂತ ಹೇಳೋದನ್ನು ನಾನು ಕೇಳಿಬಲ್ಲೆ. ಆಮೇಲೆ ಎಲ್ಲರ ಒತ್ತಡ ಆಯಿತು, ಅವರು ಲಾಕ್ಡೌನ್ ಮಾಡಿದರು. ಬಹಳ ಸಲ ಅವರು ಹೇಳಿದ್ದಾರೆ ಇನ್ನು ಮುಂದೆ ನಾನು ಲಾಕ್ಡೌನ್ ಮಾಡೋ ಪ್ರಶ್ನೆಯೇ ಬರುವುದಿಲ್ಲ, ಮೊನ್ನೆ ತಾನೇ ಹೇಳಿದ್ದಾರೆ ಇನ್ನು ಮುಂದೆ ಲಾಕ್ಡೌನ್ ಮಾಡೋ ಪ್ರಶ್ನೆಯೇ ಬರುವುದಿಲ್ಲ. ಇವತ್ತು ಪತ್ರಿಕೆಗಳಲ್ಲಿ ಹೇಳಿಕೆ ಇದೆ, ಇದರಲ್ಲಿ ಮಾಧ್ಯಮಗಳಲ್ಲಿ ಹೇಳಿಕೆ ಇದೆ, ನಾವು ಮಾಡುವಂಥ ಪರಿಸ್ಥಿತಿ ಬರಬಹುದು. ಅಂದರೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ? ಇದಕ್ಕೊಂದು ವಿಜ್ಞಾನ ಇಲ್ವಾ? ಇದಕ್ಕೊಂದು ವಸ್ತುನಿಷ್ಠವಾದಂಥ ಮಾಹಿತಿ ಆಧಾರದಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಬರುವುದಿಲ್ವಾ? ಯೋಜನೆಗಳನ್ನು ಮಾಡಲಿಕ್ಕೆ ಬರುವುದಿಲ್ವಾ? ನಿನ್ನೆ ಶಾಲೆ ಇದೆ ಅಂತೀರಿ, ಪರೀಕ್ಷೆ ಇದೆ ಅಂತೀರಿ, ಇವತ್ತು ಶಾಲೆ ಇಲ್ಲ ಪರೀಕ್ಷೆ ಇಲ್ಲ ಅಂತೀರಿ. ಮದುವೆಗಳನ್ನು ಮಾಡಿ ಅಂತೀರಿ, ಎಲ್ಲ ತಯಾರು ಮಾಡಿರ್ತಾರೆ, 500 ಜನರಿಗೆ ಎಲ್ಲ ಆಮಂತ್ರಣ ಪತ್ರಿಕೆ ಕೊಟ್ಟಿರ್ತಾರೆ, ಇವತ್ತು ರಾತ್ರಿ ಬಂದು ಹೇಳ್ತೀರಿ ನಾಳೆಯಿಂದ ಮದುವೆ ಮುಂಜಿ ಎಲ್ಲ ಬಂದ್ ಮಾಡ್ತೀವಿ ಅಂತ. ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಇನ್ನೊಂದು ಕಡೆಯಿಂದ ಈಗ ಅವರು ಕೂಡ ಹೇಳಿದರು, ನೀವು ಕೂಡ ಆಗ ಹೇಳಿದ್ರಿ, ಪೊಲೀಸರು ಕೂಡ ಏನೋ ಜನರು ಪೊಲೀಸರ ಜೊತೆ ಸಹಕರಿಸಬೇಕು ಅಂತ ಪೊಲೀಸರು ಕೇಳ್ಕೊಳ್ತಾರೆ. ನಾನು ಹೇಳ್ತಾ ಇರೋದು ಪೊಲೀಸರು ಜನರ ಜೊತೆ ಸಹಕರಿಸಬೇಕು. ನಿಜ ನಿಜ, ಪೊಲೀಸರು ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ಆದರೆ ಪೊಲೀಸರಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಗೂಢಚರ್ಯ ವಿಭಾಗ ಇದೆ, ಜನರ ಭಾವನೆಗಳೇನಿದೆ, ಜನರ ಕಷ್ಟಗಳೇನಿದೆ, ಇದನ್ನು ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಬೇಕು. ಇಲ್ಲ, ಜನರು ಸಹಿಸ್ತಾ ಇಲ್ಲ, ಜನರಿಗೆ ಇದು ಅಸಹನೀಯವಾಗಿದೆ, ಬದುಕು ಬಹಳ ಬರ್ಬರ ಆಗಿದೆ, ಇದನ್ನು ಜನರು ಸಹಿಸ್ತಾ ಇಲ್ಲ ಅಂತ ಹೇಳುವ ಈ ಮಾಹಿತಿಯನ್ನು ಪೊಲೀಸರು ಯಾಕೆ ಸರ್ಕಾರಕ್ಕೆ ತಿಳಿಸಲಿಲ್ಲ? ತಿಳಿಸಿದ್ರೆ ಅದನ್ನು ಸರ್ಕಾರ ಗಮನಿಸ್ತಿಲ್ಲ ಅಂತಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಹಳ ಏನು ದೃಢವಾದ ಧ್ವನಿಯಲ್ಲಿ ಸರ್ಕಾರಕ್ಕೆ ಹೇಳಬೇಕು, ಇಲ್ಲ ಸರ್ ಇದು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಜನರ ಜೊತೆ ತಿಕ್ಕಾಟ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ, ಸಂಘರ್ಷ ಆಗ್ತಾ ಇದೆ, ನಾವು ಮಾಡೋದಿಲ್ಲ, ಇದರಿಂದ ಪ್ರಯೋಜನ ಇಲ್ಲ ಅಂತ ಹೇಳೋದನ್ನು ಅವ್ರು ಹೇಳ್ಬೋದಲ್ವ? ಇದು ಏನಾಗಿದೆ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ ಕಳೆದ 1 ವರ್ಷದಲ್ಲಿ ಈ ಕೊರೋನಾದ ಹೆಸರಲ್ಲಿ ನಾವು ಒಂದು ಸಮಾಜದ ಒಂದು ವಿಭಾಗವನ್ನು ಇನ್ನೊಂದು ವಿಭಾಗದ ಜೊತೆಗೆ, ವೈದ್ಯರನ್ನು ರೋಗಿಗಳ ಜೊತೆಗೆ, ಒಂದು ಧರ್ಮದವರನ್ನ ಮತದವರನ್ನ ಇನ್ನೊಂದು ಧರ್ಮ ಮತದವರ ಜೊತೆಗೆ, ಏನು ನೆರೆಹೊರೆಯವರನ್ನ ಪರಸ್ಪರ ಜಗಳ ಮಾಡಿಸಿಕೊಂಡಿರುವಂಥದ್ದು, ಸಂಶಯದಲ್ಲಿ ನೋಡಲಿಕ್ಕೆ ಆರಂಭ ಮಾಡಿರುವಂಥದ್ದು, ಈಗ ಪೊಲೀಸರು ಮತ್ತು ಜನರ ಮಧ್ಯದಲ್ಲಿ ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಕೊರೋನಾ ನಾವು ಎಲ್ಲರೂ ಒಟ್ಟು ಸೇರಿ ಬಹಳ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ, ತಾಳ್ಮೆಯಿಂದ ಬಹಳ ಚಂದದಲ್ಲಿ ನಿಭಾಯಿಸಬಹುದಾದಂಥ ಒಂದು ಸಮಸ್ಯೆ. ಈ ಥರ ನಾವು ಮನುಷ್ಯರು ಸರ್ಕಾರ ಮತ್ತು ಜನರು, ಮತ್ತು ಪೊಲೀಸರು ಪರಸ್ಪರ ಕಚ್ಚಾಡಿಕೊಂಡು ಕೊರೋನಾ ನಿಯಂತ್ರಿಸ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ, ಇದರಿಂದ ಅನಾಹುತ ಆಗುವುದಲ್ಲದೆ ಒಂದು ಪೈಸೆ ಉಪಕಾರ ಇಲ್ಲ. ಅದರಿಂದ ದಯವಿಟ್ಟು ಇನ್ನಾದರೂ ಪೊಲೀಸ್ ಇಲಾಖೆ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಪ್ರಧಾನಿಗಳಿರ್ಬೋದು, ಸ್ವಲ್ಪ ವಿವೇಚನೆಯಿಂದ ನಮ್ಮ ದೇಶದ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ, ಇದರಲ್ಲಿ ವಲಸೆ ಕಾರ್ಮಿಕರು ಯಾರಿದ್ದಾರೆ, ರಾತ್ರಿ 9-10 ಗಂಟೆವರೆಗೆ ಹೋಟೆಲ್ ನಡೆಸುವವರು ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ಗಮನದಲ್ಲಿ ತಗೊಂಡು ಅದರ ಆಧಾರದಲ್ಲಿ ಇದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡಬೇಕೇ ಹೊರತು ನಿನ್ನೆ ಲಾಕ್ಡೌನ್ ಇಲ್ಲ ಅಂತ ಹೇಳುವಂಥದ್ದು, ಇವತ್ತು ಬಂದು ಲಾಕ್ಡೌನ್ ಮಾಡಬಹುದು ಅಂತ ಹೇಳುವಂಥದ್ದು, ಈ ದೇಶದ ಜನ ಕಳೆದ 1 ವರ್ಷದಿಂದ ನಾಳೆ ಏನಾಗ್ತದೋ ಅಂತ ಹೇಳುವ ಭೀತಿಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕಾಗದೆ ಬದುಕ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಈಗಿಂದೀಗಲೇ ಇಂಥ ಪರಿಸ್ಥಿತಿಗೆ ಅಂತ್ಯ ಹಾಡಲೇಬೇಕಾಗಿದೆ. ನಿಜ ನಿಜ ಸರ್, ನಿಜ. ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲೇನ್. ಎಸ್, ಬರ್ತೇನೆ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಹಾ ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳ್ತಾ ಇದೆ. ಮಾತಾಡಿ ಸರ್, ಮಾತಾಡಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಳ್ಳಾಲದಿಂದ ಮಾತಾಡೋದು, ಪ್ರೇಮಲತಾ ಅಂತ. ಪ್ರೇಮಲತಾ ಅವರು, ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಏನ್ ಸರ್ ಗೊತ್ತಾ, ಈಗ ನಾವು ಪೊಲೀಸರನ್ನೇ ಬಲಿ ತಗೊಳ್ಳೋದು ಸರಿಯಲ್ಲ. ಜನರಿಗೆ ಹೇಳ್ತಾ ಇದ್ದಾರೆ ಕೊರೋನಾಕ್ಕೆ ನೀವು ಏನು ಮಾಸ್ಕ್ ಹಾಕೊಳ್ಬೇಕು, ಕೈ ತೊಳ್ಕೊಳ್ಬೇಕು, ಮತ್ತೊಂದು ಮಾಡ್ಕೊಳ್ಬೇಕು, ದೂರ ಇರ್ಬೇಕು, ಮಾರ್ಕೆಟಿಗೆ ಹೋಗ್ಬಾರ್ದು ಜಾಸ್ತಿ, ಮದುವೆ ಸಮಾರಂಭಕ್ಕೆ ಜಾಸ್ತಿ ಹೋಗ್ಬಾರ್ದು, ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ಬಾರ್ದು, ಇಂಥದ್ದೆಲ್ಲ ಕೊಟ್ಟು 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 ಜನರು ಏನು ಮಾಸ್ಕ್ ಹಾಕುವುದೇ ಇಲ್ಲ. ಒಂದು ಅಂಗಡಿಗೆ ಹೋಗುವಾಗ, ಒಂದು ಜವಳಿ ಶಾಪಿಗೆ ಹೋಗುವಾಗ ಕೂಡ ಮಾಸ್ಕ್ ಹಾಕುವುದಿಲ್ಲ, ಕೈ ತೊಳೆಯುವುದಿಲ್ಲ, ಮತ್ತೊಂದು ಮಾಡುವುದಿಲ್ಲ. ಯಾಕೆ ಪೊಲೀಸರನ್ನು ಬಲಿ ತಗೊಳ್ಳೋದು? ಸರ್ಕಾರ ಕೇಳುವಾಗ ಕೂಡ ಜನರು ಕೇಳದೇ ಇರುವಾಗ ಏನು ಮಾಡಬೇಕು? ಓಕೆ ಮೇಡಂ ಪ್ರೇಮಲತಾ ಅವರು ವೆರಿ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆಯನ್ನು ತಾವು ಕೇಳಿದಿರಿ. ಈ ಪ್ರಶ್ನೆ ನನಗೂ ಕೂಡ ಇದೆ, ವೈದ್ಯರ ಜೊತೆ ಕೇಳಬೇಕು. ಯಾಕಂದ್ರೆ ನನ್ನಲ್ಲೂ ಕೂಡ ಪ್ರಶ್ನೆ ಇದೆ, ಮಾಸ್ಕ್ ಗಳನ್ನು ಹಾಕಬೇಕು ಹಾಕುವುದಿಲ್ಲ ಅಂತಂದ್ರೆ ಗೊತ್ತಿರುವಂತಹ ವಿಚಾರ, ಆಗಿರುವಂತಹ ಒಂದು ಸನ್ನಿವೇಶಗಳು, ಮಾಸ್ಕ್ ಹಾಕಿದ್ರೂ ಕೂಡ ಕೊರೋನಾ ಬರುತ್ತೆ ಅನ್ನುವಂಥದ್ದು ಕೂಡ ವಿಚಾರ, ಕೊರೋನಾ ವ್ಯಾಕ್ಸಿನೇಷನ್ ಲಸಿಕೆ ಅನ್ನೋದು ಏನಿದೆ ನೋಡಿ, ಇದನ್ನು ತೆಗೆದುಕೊಂಡವರಿಗೂ ಕೂಡ ಮತ್ತೊಮ್ಮೆ ಕೊರೋನಾ ಬಂದಿರುವಂತಹ ವಿಚಾರ, ಇದೆಲ್ಲವೂ ಕೂಡ ವಿಚಾರಗಳಿವೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ಮತ್ತೊಮ್ಮೆ ತಾವು ಹೇಳ್ತಾ ಇದ್ರೆ ಮನೆಯಲ್ಲೇ ನಾವುಗಳು ಕೂತ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾದ್ರೆ ಜೀವನ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಬದುಕಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋಂಥ ಪ್ರಶ್ನೆ. ಜಾತ್ರೆಗಳು, ಸಭೆ ಸಮಾರಂಭಗಳು, ದೇವಾಲಯಗಳು, ಪೂಜೆಗೆಲ್ಲ ತಾವು ಹೇಳಿದ್ರಿ. ಆದ್ರೆ ಒಂದು ವರ್ಷಗಳ ಕಾಲ, ಕಳೆದ ವರ್ಷ ಎಲ್ಲವೂ ಕೂಡ ಸ್ತಬ್ಧ ಆಗಿತ್ತು. ಈ ವರ್ಷ ಜಾತ್ರೆಗಳು ನಡೀತಾ ಇದೆ, ಧಾರ್ಮಿಕ ಸಭೆ ಸಮಾರಂಭಗಳು ನಡೀತಾ ಇದೆ. ಅದನ್ನೇ ನಂಬಿಕೊಂಡು ಹೊಟ್ಟೆ ತುಂಬಿಸುವಂತಹ ಮೂರು ಹೊತ್ತಿನ ಊಟವನ್ನ ಮಾಡುವಂತ ಅದೆಷ್ಟೋ ಕುಟುಂಬಗಳಿದೆ. ಇದೆಲ್ಲರ ಕಥೆ ಏನು ಅಂತ ಪ್ರಶ್ನೆ ಬರುತ್ತೆ. ಸರ್ಕಾರ ಲಾಕ್ಡೌನ್ ಮಾಡಿ ನೈಟ್ ಕರ್ಫ್ಯೂ ಮಾಡಿದೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು ಮೇಡಮ್. ವೆರಿ ಬ್ಯೂಟಿಫುಲ್ ಕ್ವಶನ್. ಥ್ಯಾಂಕ್ ಯು ಸೊ ಮಚ್, ಪ್ರೇಮಲತಾ ಅವರು. ಸರ್ ಏನು ಹೇಳ್ತೀರಾ? ಮಾಸ್ಕ್ಗಳು ವೆರಿ ಕೇಳ್ತಾ ಇರೋಂಥ, ಮಾಸ್ಕ್ಗಳಲ್ಲಿ ಮಾಸ್ಕ್ ಹಾಕಬೇಕು ಇಲ್ಲ? ಅವರು ಎರಡು ವಿಷಯ ಮಾಸ್ಕ್ ಬಗ್ಗೆ ಹೇಳಿದ್ರು, ಕೈ ತೊಳೆಯೋ ಬಗ್ಗೆ ಹೇಳಿದ್ರು. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಮಾಸ್ಕ್ ಹಾಕೋದಕ್ಕೆ ನಾನು ವಿರೋಧ ಇಲ್ಲ, ಕೈ ತೊಳೆಯೋದಕ್ಕೆ ನಾನು ವಿರೋಧ ಇಲ್ಲ. ಆದರೆ ಕೊರೋನಾ ಹರಡುವ ಅತ್ಯಂತ ಮುಖ್ಯವಾದ ವಿಧಾನ ಯಾವುದು? ಮನೆಯ ಒಳಗಡೆ. ಯಾಕೆ ನಾನು ಹೇಳ್ತಾ ಇರೋದಲ್ಲ, ನೀವು ಜಗತ್ತಿನಲ್ಲಿ ಇದುವರೆಗೆ ಪ್ರಕಟ ಆಗಿರುವ ಕೊರೋನಾ ಹರಡುವಿಕೆ ಬಗೆಗಿರುವ ಎಲ್ಲ ಅಂಕಿಅಂಶಗಳನ್ನ ನೋಡಿ. 100 ಜನರಿಗೆ ಕೊರೋನಾ ತಗಲಿದ್ರೆ ಅದರಲ್ಲಿ 90 ಜನರಿಗೆ ಮನೆಯ ಒಳಗಡೆ ಅವರ ಗಂಡನಿಂದಲೋ ಹೆಂಡತಿಯಿಂದಲೋ ಅಥವಾ ಅಲ್ಲಿದ್ದ ಬೇರೆ ವಯಸ್ಕರಿಂದ, ಮಕ್ಕಳಿಂದ ಹರಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಮಕ್ಕಳಿಗೆ ವಯಸ್ಕರಿಂದ ಬರ್ತದೆ ಹೊರತು ಮಕ್ಕಳಿಂದ ವಯಸ್ಕರಿಗೆ ಹರಡುವ ಸಾಧ್ಯತೆಗಳು ತೀರಾ ಕಡಿಮೆ. ಆದ್ದರಿಂದ ಕೊರೋನಾ ಹರಡುವಂಥದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಮನೆಯ ಒಳಗೆ, ಮನೆ ಮಂದಿಗೆ. ಈಗ ಅವರು ಹೇಳಿದರು ಮನೆ ಒಳಗೆ ಕೂತ್ಕೊಳ್ಬೋದಲ್ಲ ಅಂತೇಳಿ. ಸರಿ, ಮನೆ ಒಳಗೆ ಕೂತ್ಕೊಳ್ಬೇಕಂದ್ರೆ ಚೀನಾದಲ್ಲಿ ಏನು ಮಾಡಿದ್ರು ಅದನ್ನು ಮಾಡಬೇಕು. ಏನು ಮಾಡಿದರು ಚೀನಾದಲ್ಲಿ? ಯಾವಾಗ ನಾನು ಹೇಳ್ತಾ ಇರೋದು, ಜನವರಿ ಫೆಬ್ರವರಿ 2020 ಕಳೆದ ವರ್ಷದಲ್ಲಿ ಏನು ಮಾಡಿದರು? ವುಹಾನ್ ಅಂತ ಹೇಳೋ ಒಂದು ನಗರವನ್ನು ಸಂಪೂರ್ಣ ಲಾಕ್ಡೌನ್. ಅಲ್ಲಿ ಲಾಕ್ಡೌನ್ ಮಾಡಿದ್ರು ಅಂತ ಕೇಳಿಕೊಂಡು ಕೆಲವು ಯುರೋಪಿಯನ್ ದೇಶಗಳಲ್ಲಿ ಮಾಡಿದರು. ಅವರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಮ್ಮ ದೇಶದಲ್ಲಿ ಒಟ್ಟು 562 ಪ್ರಕರಣಗಳಿದ್ದಾಗ ರಾತ್ರೋರಾತ್ರಿ ಬಂದು 138 ಕೋಟಿ ಜನರ ಇಡೀ ದೇಶವನ್ನು 63 ದಿನಗಳ ಕಾಲ ಲಾಕ್ಡೌನ್ ಮಾಡಿ ಆಯಿತು. ಏನು ಪ್ರಯೋಜನ ಆಗಿಲ್ಲ, ಕೊರೋನಾ ನಿಯಂತ್ರಣಕ್ಕೆ ಬಂದಿಲ್ಲ. ಯಾಕೆ ಮಾತ್ರ ಅಲ್ಲ, ವಲಸೆ ಕಾರ್ಮಿಕರು ಅದೆಲ್ಲ ನಾವು ಮತ್ತೆ ಹೇಳೋದು ಬೇಡ, ಎಲ್ಲರೂ ಕಷ್ಟಕ್ಕಾದರು. ಸೊ ಮನೆಯಲ್ಲೇ ಇರಬೇಕು ಅಂತಂದರೆ ಸರಿ, ಮನೆಯಲ್ಲಿ ಇರುವ 365 ದಿನ ಅಲ್ಲ, 10 ವರ್ಷ 20 ವರ್ಷ ಇರುವ. ಏನು ಮಾಡಬೇಕಾಗ ಸರ್ಕಾರ ಪ್ರತಿಯೊಬ್ಬನ ಮನೆಗೆ ಅವನ ಊಟ, ಅವನ ಕೆಲಸಕ್ಕೆ ಬೇಕಾದಂಥ ಏನು ಸೌಕರ್ಯಗಳು, ಮನೆಯಲ್ಲಿ ಒಂದು ಮನುಷ್ಯ ಅಂತಂದ ಮೇಲೆ ಅವನು ಊಟ ಮಾಡೋದು ಮಾತ್ರ ಅಲ್ಲ, ಅವನಿಗೆ ಆರೋಗ್ಯದ ಸಮಸ್ಯೆ ಬರ್ಬೋದು, ಅವನು ಹೋಗಬೇಕಾಗ್ತದೆ, ಅವನಿಗೆ ಏನು ಇದು ಬೇರೆಯವ್ರ ಜೊತೆ ಸಂವಹನ ಬೇಕಾಗ್ತದೆ, ಮಾತಾಡಬೇಕಾಗ್ತದೆ, ಆಟ ಆಡಬೇಕಾಗ್ತದೆ, ಇವೆಲ್ಲ ಬೇಕಾಗ್ತದೆ, ಮಕ್ಕಳು ಕೂಡ ಆಡಬೇಕಾಗ್ತದೆ. ಈ 365 ದಿನ ಮನೆಯೊಳಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆಯಿತು, ನೀವು 365 ದಿನ ಮನೆಯೊಳಗೆ ಬಂದ್ ಮಾಡಿ ಇಡ್ತೀರಿ ಅಂತಂದರೆ ಅವರಿಗೆ ಕನಿಷ್ಠ ಪಕ್ಷ ಅವರಿಗೆ ಬೇಕಾದ ದುಡ್ಡಿನ ವ್ಯವಸ್ಥೆ, ಅವರಿಗೆ ಬೇಕಾದ ಆಹಾರದ ವ್ಯವಸ್ಥೆ, ಅವರಿಗೆ ಬೇಕಾದ ದಿನನಿತ್ಯದ ಆರೋಗ್ಯ ಪರೀಕ್ಷೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದಾ? ಸಾಧ್ಯ ಇದೆಯಾ? ಚೀನಾದಲ್ಲಿ ಮಾಡಿದ್ರು, 2 ತಿಂಗಳು ಮಾಡಿದ್ರು, ಯಶಸ್ವಿ ಆದ್ರು. ಇನ್ನು ಮುಂದಕ್ಕೆ ಅಲ್ಲಿ ಬಹಳಷ್ಟು ಹರಡ್ಲಿಕ್ಕೆ ಶುರು ಆದ್ರೆ ಅವರಿಗೆ ಇದನ್ನು ಇಡೀ ದೇಶದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ಕಾರಣಕ್ಕೆ ಲಾಕ್ಡೌನ್ ಎಲ್ಲಿಯೂ ಯಶಸ್ವಿಯಾಗಿಲ್ಲ. ನಾನು ಪದೇ ಹೇಳೋದು, ಕೊರೋನಾ ಮನೆ ಒಳಗೆ ಹರಡುವ ಕಾಯಿಲೆ. ನೀವೆಲ್ಲರನ್ನು ಮನೆಯೊಳಗೆ ತುಂಬಿಸಿ ಹಾಕಿ ಅವರಿಗೆ ಯಾವುದನ್ನೇ ಜೀವನಕ್ಕೆ ಸೌಲಭ್ಯನ ಒದಗಿಸಿ ಕೊಡದೇ ಇದ್ದರೆ, ನಮ್ಮ ದೇಶದಲ್ಲಿ ಮಾಡಿದ ಹಾಗೆ ಲಾಕ್ಡೌನ್ ಮಾಡಿದ್ವಿ. ನೀವು ಆಗಲೇ ಹೇಳಿದ್ರಿ, ಸಂಬಳ ಅರ್ಧ ಸಂಬಳಕ್ಕೆ ದುಡಿತಾ ಇದ್ದಾರೆ, 12 ಕೋಟಿ ಜನ ಉದ್ಯೋಗ ಕಳ್ಕೊಂಡ್ರು, 5 ಕೋಟಿ ಜನ ಬಡತನದ, 5 ಅಥವಾ 10 ಕೋಟಿ ಜನ ಬಡತನದ ರೇಖೆಗಿಂತ ಕೆಳಗೆ ತಳ್ಳಲ್ಪಟ್ಟಿದ್ದಾರೆ. ಕೊರೋನಾದ ಕಾರಣದಿಂದ ಅಲ್ಲ, ಈ ಅವೈಜ್ಞಾನಿಕವಾದಂಥ ಸರಿಯಾದ ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿರುವ ಲಾಕ್ಡೌನಿಂದ. ಅದರಿಂದ ಲಾಕ್ಡೌನ್ನಿಂದ ಕೊರೋನಾ ಪರಿಹಾರ ಆಗೋದಿಲ್ಲ. ಮಾಸ್ಕ್ ಕೂಡ ಸ್ವಲ್ಪ ಮಟ್ಟಿಗೆ ಅದು ಪ್ರಯೋಜನ ಆಗ್ತದೆ ಹೊರತು ಸಂಪೂರ್ಣವಾಗಿ ಅದರಿಂದ ರಕ್ಷಣೆ ಸಿಗೋದಿಲ್ಲ. ಅದರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, ಅಮೆರಿಕದ CDC ಇರ್ಬೋದು, ಇವರೆಲ್ಲ ಏನು ಹೇಳಿದ್ದಾರೆ, ನೀವು ದೂರ ನಿಂತು ಮಾತಾಡುವಂಥದ್ದು ಅತ್ಯಂತ ಮುಖ್ಯ. ದೂರ ನಿಂತು ಮಾತಾಡಲಿಕ್ಕೆ ಸಾಧ್ಯ ಇಲ್ಲದ ಸಂದರ್ಭಗಳಲ್ಲಿ ನೀವು ಮಾಸ್ಕನ್ನು ಧರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ, ಇಷ್ಟೇ. ಆದರೆ ನಾನು ಮತ್ತೆ ಹೇಳ್ತೇನೆ, ಕೊರೋನಾ ಹರಡುವಂಥದ್ದು ನಿಕಟ ಸಂಪರ್ಕದಲ್ಲಿ ಸೋಂಕಿತನಿಂದ ಸೋಂಕಿಲ್ಲದವರಿಗೆ. ಓಕೆ ಓಕೆ ಈ ಮಾಸ್ಕ್ ಗಳನ್ನು ಹಾಕ್ತಾನೆ ಇರಬೇಕು ಹೊಸ ರೂಲ್ ತಮ್ಮ ಕೂಡ ಗೊತ್ತಿದೆ ಬೈಕ್ ನಲ್ಲಿ ಒಬ್ಬನೇ ಹೋಗ್ತಾ ಇದ್ದಾಗ ಕಾರ್ ನಲ್ಲಿ ಕೂಡ ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದಾಗ ಮಾಸ್ಕ್ ಅನ್ನು ಹಾಕಲೇಬೇಕು ಕೊರೋನಾ ನಮ್ಮ ಜೊತೆ ನಾನು ಮೊದಲ ದಿನನೇ ಇದನ್ನ ಹೇಳಿದೆನೆ ಕೊರೋನಾ ಒಂದು ಸಲ ಭಾರತಕ್ಕೆ ಬಂದ ಮೇಲೆ ಇನ್ನು ಅದಿಲ್ಲಿಂದ ಹೋಗೋದಿಲ್ಲ ನಾಳೆ ನಾವು 30 40 ವರ್ಷದ ಮೇಲೆ ನಾವು ಈ ಭೂಲೋಕದಲ್ಲಿ ಇಲ್ಲದಿದ್ದರೂ ಕೂಡ ಕೊರೋನಾ ವೈರಸ್ ಇಲ್ಲಿ ಇರುತ್ತೆ ಎಸ್ ಈಗ ಯಾರಿಗೆ ಕೊರೋನಾ ಬಂದಿಲ್ಲ ಅವರಿಗೆ ಮುಂದಿನ ದಿನ ಬಂದೇ ಬರ್ತದೆ ಅದೇ ರೀತಿ ಫ್ಲೂ ಜ್ವರ ಇದೆ ಮಲೇರಿಯಾ ಇದೆ ಮಲೇರಿಯಾದರೂ ನೀವು ಸೊಳ್ಳೆನ ನಿಯಂತ್ರಣ ಮಾಡಬಹುದು ಇದು ಹಾಗೆಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹತ್ರ ನಿಂತು ಮಾತಾಡಿದಾಗ ಹರಡೋ ಸೋಂಕು ಸೋ ಇದು ನೀವು ವೈರಸ್ ಅನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಲಸಿಕೆಯ ಬಗ್ಗೆ ಹೇಳಿದ್ರಿ ಲಸಿಕೆಯಿಂದ ಸೋಂಕು ತಗಲುವುದನ್ನು ತಡೆಯಲಿಕ್ಕೆ ಆಗುವುದಿಲ್ಲ ಎಸ್ ಸರ್ ಬರ್ತೀನಿ ಮಾತಾಡ್ತೀನಿ ಇನ್ನೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರಿನಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಅಜಯ್ ಅಂತ ಅಜಯ್ ನಮಸ್ತೆ ಮಾತಾಡಿ ಸರ್ ನಿತಿನ್ ಅವರೇ ನನ್ನ ವಿಷಯ ಏನಂದ್ರೆ ಈಗ ಏನಾಗಿದೆ ಅಂದ್ರೆ ಪೊಲೀಸ್ ಅವರ ಭಯದಿಂದ ಮಾಸ್ಕ್ ಹಾಕುವ ಹಾಗೆ ಆಗಿದೆ ಈಗ ನಾವು ಟೂ ವೀಲರ್ ಅಲ್ಲಿ ಹೋಗುವಾಗ ಇದು ಹೆಲ್ಮೆಟ್ ಹಾಕ್ತೀವಲ್ಲ ಅದೀಗ ಎಲ್ಲಿ ನಾವು ಪೊಲೀಸರು ಇರ್ತಾರೆ ಹೆಚ್ಚಿನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಅವರು ಎಲ್ಲಿ ಇರ್ತಾರೆ ಅಲ್ಲಿ ಮಾತ್ರ ಹೆಲ್ಮೆಟ್ ಹಾಕೊಂಡು ಹೋಗುದು ಅದನ್ನಂತರ ತೆಗೆದುಕೊಂಡು ಹೋಗುದು ಹಾಗೆ ಮಾಡ್ತಿದ್ದಾರೆ ಸೇಮ್ ಇದು ಮಾಸ್ಕ್ ಕೂಡ ಹಾಗೆ ಆಗಿದೆ ಎಲ್ಲಿ ಪೊಲೀಸರು ಇದ್ದಾರೆ ಅಲ್ಲಿ ಮಾತ್ರ ಮಾಸ್ಕ್ ಹಾಕುವಂತದ್ದು ಅಂದ್ರೆ ಫೈನಿನ ಭಯಕ್ಕೆ ಮಾತ್ರ ಜೀವದ ಭಯಕ್ಕೆ ಮಾಡ್ತಾ ಇಲ್ಲ ಹಾಗಾಗಿದೆ ಅಂದ್ರೆ ಜನರಿಗೆ ಅವೇರ್ನೆಸ್ ಕಡಿಮೆ ಆಗಿದೆ ಈ ಭಯ ಜಾಸ್ತಿ ಆಗಿದೆ ಈ ಪೊಲೀಸರದ್ದು ಅದರ ಭಯ ಜಾಸ್ತಿ ಆಗಿದೆ ಮತ್ತೊಂದು ಏನಂತ ಹೇಳಿದ್ರೆ ಮಂಗಳೂರಲ್ಲಿ ಒಂದು 8 ಗಂಟೆ ನಂತರ ಆ ಕತ್ಲೆಗೆ ಇದು ಜನರು ಸಂಚರಿಸುವುದು ತುಂಬಾ ಕಡಿಮೆ ಏನೋ ಬ್ಯಾಂಗ್ಳೂರ್ ಅಥವಾ ಮುಂಬೈ ಸಿಟಿಗಳಲ್ಲಿ ನೈಟ್ ಲೈಫ್ ತುಂಬಾ ಇರುತ್ತೆ ಆಗ ಜನರು ಹೊರಗೆ ಹೋಗ್ತಾರೆ ನೈಟ್ ಕರ್ಫ್ಯೂ ಹಾಕುದು ಅಲ್ಲಿ ಸಮಂಜಸ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಮಂಗಳೂರಲ್ಲಿ 8 ಗಂಟೆ ನಂತರ ತುಂಬಾ ವಿರಳ ಅಂದ್ರೆ ಜನರು ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹೊರಗಡೆ ತಿರುಗಾಡುವಂತದ್ದು ನಡೀತದೆ ಸೊ ಇಲ್ಲಿ ನೈಟ್ ಕರ್ಫ್ಯೂ ಹಾಕಿ ಜನರಿಗೆ ಕಿರಿಕಿರಿ ಮಾಡೋದು ಅದು ತಪ್ಪು ಅಂತ ನನ್ನ ಭಾವನೆ ನಿಜ ಸರ್ ನಿಜವಾದ ಮಾತು ಹೌದು ನೈಟ್ ಲೈಫ್ ಅನ್ನುವಂಥದ್ದು ಇಲ್ಲಿ ಬೆಂಗಳೂರುಗಳಿಗೆ ಏನು ನೆಸೆಸಿಟಿ ಏನು ಇಲ್ಲ ಅಂತ ಕೆಲವು ಈಗ ಭಾರತ ವೈನ್ ಶಾಪ್ ಆಗಿರ್ಬೋದು ಅಂತವರಿಗೆ ಒಂದು ರೂಲ್ಸ್ ಮಾಡಿ ಒಂದು 10 ಗಂಟೆ ನಂತರ ಕ್ಲೋಸ್ ಮಾಡಬೇಕು ಅಂತದ್ದು ಏನಾದ್ರು ಮಾಡಿದ್ರೆ ತೊಂದರೆ ಇಲ್ಲ ಇದು ಸಾಮಾನ್ಯ ಜನರಿಗೆ ಸುಮ್ಮನೆ ಕಷ್ಟ ಅಂದ್ರೆ ಈ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ತುಂಬಾ ಇವರು ಎಲ್ಲ ಪೆಟ್ರೋಲ್ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಎಲ್ಲ ಜಾಸ್ತಿ ಮಾಡಿ ಈಗ ಬದುಕಲಿಕ್ಕೂ ತುಂಬಾ ಕಷ್ಟ ಹಾಗಾಗಿದೆ ತಾವು ಹೇಳ್ತಾ ಇದ್ರ ಬಾರ್ ವೈನ್ ಶಾಪ್ ಗಳನ್ನ ಕ್ಲೋಸ್ ಮಾಡ್ಬೇಕಂತೆ ಎಲ್ಲಿಯ ಮಾತುಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೇರವಾಗಿ ಬಂದ್ ಮಾಡ್ತಾ ಇರುವಂತದ್ದು ಈಜುಕೊಳಗಳನ್ನ ಜಿಮ್ಗಳನ್ನ ಜೊತೆಗೆ ಥಿಯೇಟರ್ಗಳನ್ನ ಆ ರೀತಿಯ ಒಂದು ಸ್ಕೆಚ್ಗಳು ಆಗ್ತಾ ಇದೆ ಸರ್ಕಾರದಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ರೈಟ್ ಸರ್ ಎಸ್ ಸರ್ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡ್ತಿದ್ರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು ಯಾಕಂದರೆ ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ದದ್ದು ಅತ್ಯಂತ ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದದ್ದು ವ್ಯಾಕ್ಸಿನೇಷನ್ ಒಂದು ಬರಲಿ ಒಂದು ಸಂಜೀವಿನಿಯ ರೂಪದಲ್ಲಿ ಬರುತ್ತೆ ವ್ಯಾಕ್ಸಿನೇಷನ್ ಲಸಿಕೆ ಬರುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಇತರ ದೇಶಗಳು ಎಲ್ಲವೂ ಕೂಡ ಪೈಪೋಟಿಯಲ್ಲಿ ಸೇರಿಕೊಂಡು ವ್ಯಾಕ್ಸಿನೇಷನ್ ರಿಲೀಸ್ ಮಾಡಿದೆ ವ್ಯಾಕ್ಸಿನ್ ಬಂದಿದೆ ಅನ್ನುವಂಥದ್ದು ಇದೀಗ ನಮ್ಮಲ್ಲಿ ಎರಡು ಲಸಿಕೆಗಳಿತ್ತು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅನ್ನುವಂಥದ್ದು ಇದೀಗ ಮತ್ತೊಂದು ಲಸಿಕೆ ಇವತ್ತು ಜಾಯಿನ್ ಆಗಿದೆ ನಮ್ಮ ದೇಶಕ್ಕೆ ಅನ್ನುವಂಥದ್ದು ಸ್ಪುಟ್ನಿಕ್ ಅನ್ನೋದು ಸ್ಪುಟ್ನಿಕ್ ವಿ ಅನ್ನುವಂಥದ್ದು ರಷ್ಯಾದ ಲಸಿಕೆ ನಮ್ಮ ಭಾರತ ದೇಶದಲ್ಲಿ ಬಳಕೆ ಮಾಡಬಹುದು ಅನ್ನುವಂತಹ ಅನುಮೋದನೆ ಸಿಕ್ಕಿದೆ ಸೊ ಹಾಗಾಗಿ ಮೂರು ಲಸಿಕೆಗಳು ನಮ್ಮ ದೇಶಕ್ಕೆ ಸಿಕ್ಕಿದೆ ಈ ಲಸಿಕೆಗಳ ಕಥೆ ಏನು ಲಸಿಕೆಗಳಿಂದ ಲಾಭ ಇದೆಯಾ ಅಥವಾ ಏನು ಪ್ರಶ್ನೆ ಅನ್ನೋದು ಇದು ಕೂಡ ಬರುತ್ತೆ ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದು ಏನು ಹೇಳ್ತಾರೆ ಫಸ್ಟ್ ರಿಯಾಕ್ಷನ್ ಅಬೌಟ್ ಲಸಿಕೆ ನೋಡಿ ಲಸಿಕೆ ಬಗ್ಗೆ ಹೇಳೋದಕ್ಕೆ ಒಂದು ಸ್ವಲ್ಪ ಮೊದಲು ಏನು ಹೇಳ ಬಯಸ್ತೇನೆ ಈ ಕೊರೋನಾ ನಾವು ಯಾಕೆ ಇದರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೇವೆ ಇಷ್ಟೆಲ್ಲ ಮಾಡ್ತಾ ಇದ್ದೇವೆ ನಮ್ದು ಆದ್ಯತೆ ಏನಿರಬೇಕು ಕೊರೋನಾ ಸೋಂಕನ್ನು ತಡೆಯುವುದು ಆದ್ಯತೆ ಇರಬೇಕಾ ಇಲ್ಲ ಸೋಂಕಿನಿಂದ ಗಂಭೀರ ಸಮಸ್ಯೆಗಳಾಗುವುದನ್ನು ತಡೆಯುವುದು ಮತ್ತು ಗಂಭೀರ ಸಮಸ್ಯೆಗಳಾದವರ ಜೀವ ಉಳಿಸೋದು ಆದ್ಯತೆ ಇರಬೇಕು ಈ ಪ್ರಶ್ನೆಯನ್ನು ಸರ್ಕಾರವು ವೈದ್ಯರುಗಳು ಎಲ್ಲರೂ ಅವರವರೊಳಗೆ ಕೇಳ್ಕೊಳ್ಬೇಕು ಓಕೆ ಈಗ ಉದಾಹರಣೆಗೆ ಹುಚ್ಚು ನಾಯಿ ಕಚ್ಚಿದ್ರೆ ರೇಬಿಸ್ ರೋಗ ಬರ್ತದೆ ರೇಬಿಸ್ ರೋಗ ಬಂದರೆ 100ಕ್ಕೆ 100 ಜನ ಮೃತರಾಗ್ತಾರೆ ಅಲ್ಲಿ ನಾವು ಲಸಿಕೆಯ ಪ್ರಶ್ನೆಯನ್ನೇ ಕೇಳುವುದಿಲ್ಲ ಲಸಿಕೆ ತಗೊಳ್ಳೇಬೇಕು ಇದು ಸಾಮಾನ್ಯ ಎಲ್ಲರಿಗೂ ತಿಳಿದಿದೆ ಈಗ ಹುಚ್ಚು ನಾಯಿ ದಾರಿಯಲ್ಲಿ ಹೋಗುವ ನಾಯಿ ಕಚ್ಚಿದ್ರೆ ಅದು ಯಾವ ನಾಯಿ ಅಂತ ಗೊತ್ತಿಲ್ಲದ ಸಂದರ್ಭಗಳಲ್ಲಿ ವೈದ್ಯರ ಹತ್ರ ಹೋಗಿ ಡಾಕ್ಟರ್ ನನಗೆ ನಾಯಿ ಚುಚ್ಚಿದೆ ನಾಯಿ ಕಚ್ಚಿದೆ ಲಸಿಕೆ ಕೊಡಿ ಅಂತ ಜನ ಕೇಳ್ತಾರೆ ಮಗು ಹುಟ್ಟಿದ ದಿನವೇ ನಾವು ಲಸಿಕೆ ಹಾಕ್ತೇವೆ ಯಾಕೆ ಹಾಕ್ತೇವೆ ಲಸಿಕೆಯಿಂದ ತಡೆಯಬಹುದಾದ ರೋಗಗಳು ಔಷಧ ಇಲ್ಲದಂಥ ಗಂಭೀರ ರೋಗಗಳು ಅವು ಬಂದುಬಿಟ್ರೆ ಮಕ್ಕಳ ಅಂಗ ಊನ ಆಗ್ಬೋದು ಅಥವಾ ಪ್ರಾಣಹಾನಿ ಆಗ್ಬೋದು ಅದನ್ನು ಲಸಿಕೆ ನಾವು ಕೊಡ್ತೇವೆ ಇದಕ್ಕೆ ಯಾವ ಪ್ರಶ್ನೆಯನ್ನು ಯಾರು ಕೇಳೋದಿಲ್ಲ ಯಾಕೆ ಲಸಿಕೆ ಅತ್ಯಂತ ಪರಿಣಾಮಕಾರಿ ಇವರಲ್ಲೆಲ್ಲ ಅತ್ಯಂತ ಸುರಕ್ಷಿತ ಲಸಿಕೆ ತಗೊಳ್ಳದೇ ಇದ್ದರೆ ಬರಬಹುದಾದಂತ ಕಾಯಿಲೆಗಳು ಅತ್ಯಂತ ಗಂಭೀರ ಮಾರಣಾಂತಿಕ ಅನ್ನುವಂತದ್ದು ಎಲ್ಲರಿಗೂ ಗೊತ್ತಿದೆ ಜನ ಅದನ್ನು ಯಾವುದೇ ಪ್ರಶ್ನೆಗಳಿಲ್ಲದೆ ತಗೊಳ್ತಾರೆ ಓಕೆ ಲಸಿಕೆ ಈ ಕೊರೋನಾ ವಿಷಯಕ್ಕೆ ಬಂದಾಗ ಯಾಕೆ ಇದು ಯಾಕೆ ಆಗಲ್ಲ ಯಾಕೆ ಆಗಲ್ಲ ನಾನು ಆಗಲೇ ಹೇಳಿದಾಗೆ ಅಲ್ಲಲ್ಲ ಈ ಪ್ರಶ್ನೆ ಯಾಕೆ ಬರ್ತಿದೆ ಅಂತಂದ್ರೆ ಕೊರೋನಾ ಈ ರೀತಿ ಅತ್ಯಂತ ಮಾರಕವಾಗಿರೋ ಕಾಯಿಲೆಯ ಓಕೆ ಉತ್ತರ ಏನು ಅದಕ್ಕೆ ಅಲ್ಲ ಇವತ್ತು ಜಗತ್ತಿನಾದ್ಯಂತದಿಂದ ಮಾಹಿತಿ ಇದೆ ನಮ್ಮ ದೇಶದ ಮಾಹಿತಿ ಇದೆ ನಮ್ಮ ರಾಜ್ಯದ ಮಾಹಿತಿ ಇದೆ ಒಂದು ವರ್ಷದಲ್ಲಿ ನಮ್ಮ ಅನುಭವ ಇದೆ ಏನು 10000 ಜನರಿಗೆ ಕೊರೋನಾ ಬಂದ್ರೆ ಸುಮಾರು 7 ಜನ ಮೃತರಾಗಬಹುದು ಈ 7 ಜನಕ್ಕೆ 6 ಜನ ಅಥವಾ ಇನ್ನೂ ಹೆಚ್ಚು ಜನ ಅಂದ್ರೆ 95 ರಿಂದ 96% ಮೃತರಾಗುವವರು ಮೊದಲೇ ಸಕ್ಕರೆ ಕಾಯಿಲೆ ಅಥವಾ ವಿಪರೀತ ಬೊಜ್ಜು ಇತ್ಯಾದಿ ಗಂಭೀರ ಸಮಸ್ಯೆಗಳನ್ನು ಹೊಂದಿರುವರು ಅವರ ಸಾವು ನ್ಯಾಯವ ಹಾಗಾದ್ರೆ ಅವರು ಸಾಯಿಲ್ಲ ಇಲ್ಲ ಅದು ಕೂಡ ಸರಿಯಲ್ಲ ಅವರ ಜೀವನವನ್ನು ಕೂಡ ಉಳಿಸಲಿಕ್ಕೆ ಸಾಧ್ಯ ಇದೆ ಸೋ ನಮ್ಮ ಆದ್ಯತೆ ಏನಿರಬೇಕಂದ್ರೆ ಯಾರಲ್ಲಿ ಕೊರೋನಾ ಅತ್ಯಂತ ಗಂಭೀರ ಆಗುವ ಸಾಧ್ಯತೆ ಇದೆ ಸಾವು ಸಂಭವಿಸುವುದಲ್ಲದಿದ್ದರೂ ಕೂಡ ತೀವ್ರ ರೂಪದ ಸಮಸ್ಯೆಯಾಗಿ ಮುಂದಕ್ಕೆ ಸಮಸ್ಯೆ ಆಗೋ ದೀರ್ಘಕಾಲೀನ ಸಮಸ್ಯೆಗಳಾಗೋ ಸಾಧ್ಯತೆಗಳು ಇರುವಂತವರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡಬೇಕಾಗಿರುವಂತದ್ದು ಮೊದಲ ಆದ್ಯತೆ ಆಗಿರಬೇಕು ಮಕ್ಕಳಿಗಾಗಲಿ ಯುವಕರಿಗಾಗಲಿ 30 ವರ್ಷಕ್ಕಿಂತ ಕೆಳಗಿನವರಿಗಾಗಲಿ ಕೊರೋನಾ ಸೋಂಕಿನಿಂದ ಯಾವುದೇ ಹೆಚ್ಚಿನ ಸಮಸ್ಯೆ ಆಗುವುದಿಲ್ಲ ಆಗಿರುವಾಗ ಅದೇ ಕಾರಣಕ್ಕೆ ಇವತ್ತು ಲಸಿಕೆಯನ್ನು 45 ವರ್ಷದ ಹೆಚ್ಚಿನವರಿಗೆ ಕೊಟ್ಟರೆ ಸಾಕು ಅಂತ ಹೇಳಿದರು ಕಳೆದ ವರ್ಷ ಹೆತ್ತವರಿಗೆಲ್ಲ ಏನು ತಲೆಯಲ್ಲಿ ತುಂಬಿಸಿದ್ರು ಅಂತಂದ್ರೆ ಲಸಿಕೆ ಬರುವವರೆಗೆ ಶಾಲೆ ಓಪನ್ ಮಾಡಲಿಕ್ಕಿಲ್ಲ ಇಲ್ಲ ಹೌದು ಹೌದು ನಾವು ಆಗಲೇ ಹೇಳ್ತಾ ಇದ್ದೀವಿ ನೋಡ್ರಿ ಮಕ್ಕಳಿಗೆ ಲಸಿಕೆ ಕೊಡೋ ಪ್ರಮೇಯವೇ ಬರುವುದಿಲ್ಲ ಅದರಿಂದ ಲಸಿಕೆಗೋಸ್ಕರ ನೀವು ಕಾದುಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನು ಕೆಡಿಸಬೇಡಿ ಒಂದು ವರ್ಷ ನಾವು ಶಾಲೆಗಳನ್ನು ಇನ್ನೂ ಕೂಡ ಮುಚ್ಚಿಟ್ಟಿದ್ದೇವೆ ನಿಜ ನಿಜ ಇನ್ನೂ ಕೂಡ ಸೋ ಲಸಿಕೆ ತಗೊಳ್ಳಬೇಕಾದಂತ ಲಸಿಕೆಯನ್ನು ಪಡೆಯಬೇಕಾದಂತ ಅತ್ಯಂತ ಭಯಾನಕವಾದ ಮಾರಕವಾದ ರೋಗ ಇದು ಅಲ್ಲ ಓಕೆ 1000ಕ್ಕೆ 4 ಜನರಲ್ಲಷ್ಟೇ ಸಮಸ್ಯೆಗಳಾಗಬಹುದು ಉಳಿದವರೆಲ್ಲರೂ ಕೂಡ ಯಾವುದೇ ಚಿಕಿತ್ಸೆ ಇಲ್ಲದೆ ಯಾವುದೇ ಸಮಸ್ಯೆಗಳಿಲ್ಲದೆ 3 ರಿಂದ 4 ದಿನದಲ್ಲಿ ತಾವಾಗಿ ವಾಸಿಯಾಗ್ತಾರೆ ಓಕೆ ಓಕೆ ಲಸಿಕೆ ಹಾಗಾದ್ರೆ ಅವಶ್ಯಕತೆ ಇಲ್ಲ ಅಂತ ತಾವು ಹೇಳ್ತಾ ಇರೋದು ಅವರಿಗೆ ಅಗತ್ಯ ಇಲ್ಲ ಓಕೆ ಅದು ಒಂದನೇದು ಓಕೆ ಎರಡನೇದಾಗಿ ಈ ಯಾರು ಗಂಭೀರ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇದ್ದವರು ಇದ್ದಾರೆ ಅವರಲ್ಲಿ ಕೂಡ ಈ ಲಸಿಕೆಯಿಂದ ಸಂಪೂರ್ಣ ಸೋಂಕು ಬಾರದಾಗಿ ಅದು ತಡೀತದಾ ಲಸಿಕೆ ಕಂಪನಿಗಳು ಇವತ್ತು ಮಾಡಿರೋ ಅಧ್ಯಯನಗಳು ಇನ್ನೂ ಕೂಡ ಪೂರ್ಣವಾಗಿಲ್ಲ ಇದೇ ಕಾರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೂ ಕೂಡ ಇವುಗಳಿಗೆ ಸಾರ್ವತ್ರಿಕ ಬಳಕೆಗೆ ಒಪ್ಪಿಗೆ ಕೊಟ್ಟಿಲ್ಲ ಸರಿಗ ಲಸಿಕೆ ಬರದ ಹಾಗೆ ತಡೆಯುವುದಿಲ್ಲ ಹೌದು ಸರ್ ಲಸಿಕೆ ತೆಗೆದುಕೊಂಡ ತದನಂತರವೂ ಕೂಡ ಕೊರೋನಾ ವೈರಸ್ ಅಟ್ಯಾಕ್ ಆಗಿದೆ ಅದರ ಬಗ್ಗೆ ಈಗ ಹೇಳ್ತೇನೆ ನಾನು ಈ ಲಸಿಕೆ ತಗೊಂಡ್ರೆ ಗಂಭೀರ ಸಮಸ್ಯೆಗಳು ಆಗುವುದೇ ಇಲ್ವಾ 100% ಅದು ಏನು ಅದರ ಬಗ್ಗೆ ಗ್ಯಾರಂಟಿ ಇಲ್ಲ ಆದರೆ ಉಳಿದವರಿಗೆ ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ರಕ್ಷಣೆ ಸಿಗಬಹುದು ಆದರೆ ಇದೇ ಏನು ಗುಂಪಿನ ರೋಗಿ ಇವರು ಜನರಿದ್ದಾರೆ ಸಕ್ಕರೆ ಕಾಯಿಲೆ ಇರುವವರು ಬೊಜ್ಜು ಇರುವವರು ಅಥವಾ ಬೇರೆ ಸಮಸ್ಯೆಗಳಿರುವವರು ಅವರಲ್ಲಿ ಲಸಿಕೆಯಿಂದಲೂ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಅಪರೂಪ ಆದರೂ ಕೂಡ ಈಗಾಗಲೇ 172 ಜನ ಮೃತರಾಗಿದ್ದಾರೆ ಲಸಿಕೆ ಪಡೆದುಕೊಂಡು ಅಂತ ಹೇಳುವ ವರದಿಗಳಿದೆ ಅದರ ಬಗ್ಗೆ ಇನ್ನೂ ಕೂಡ ತನಿಖೆಗಳು ಆಗ್ತಾ ಇದೆ ಸಾವಿರಾರು ಜನರಲ್ಲಿ ಅಡ್ಡ ಪರಿಣಾಮಗಳಾದಂಥ ವರದಿಗಳಿವೆ ಅದರಿಂದ ಇವನ್ನೆಲ್ಲ ಸಾಧಕ ಬಾಧಕಗಳನ್ನು ತುಲನೆ ಮಾಡಿ ನೋಡಿದರೆ ಲಸಿಕೆಗಳನ್ನಷ್ಟೇ ನೆಚ್ಚಿಕೊಂಡು ಅದು ಬರೋವರೆಗೆ ಎಲ್ಲವನ್ನು ಮುಚ್ಚಿ ಹಾಕ್ತೇವೆ ಅಂತ ಹೇಳೋದಕ್ಕೆ ಯಾವುದೇ ಅರ್ಥ ಇಲ್ಲ ನಿಜ ಈಗ ತಾನೇ ಇವತ್ತು ಸಂಜೆ ನಾನು ಓದ್ತಾ ಇದ್ದೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ನ ಒಂದು ಸಂಪಾದಕೀಯವನ್ನು ಬರೆದಿದ್ದಾರೆ ಅದಕ್ಕೆ ಇಂಗ್ಲೆಂಡಲ್ಲಿರುವ ಇಂದ್ರಾಣಿ ರೇ ಅಂತ ಹೇಳೋರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಏನು ಅಂತಂದರೆ ಒಂದು ವಿಷಯವನ್ನು ಅವರು ಗಮನಿಸಿದ್ದೇನು ಅಂತಂದರೆ ಲಸಿಕೆ ಅಭಿಯಾನ ಎಲ್ಲಿ ಯಾವ ಯಾವ ದೇಶಗಳಲ್ಲಿ ಆರಂಭ ಆಗಿದೆ ಅಲ್ಲಿ ಕೊರೋನಾ ಒಂದೇ ಸಮನೆ ಜಾಸ್ತಿ ಆಗಿರುವುದನ್ನು ಗಮನಿಸಲಾಗಿದೆ ಅಂತ ಲಸಿಕೆ ಎಲ್ಲಿ ಆರಂಭವಾಗಿದೆ ಈಗ ನಮ್ಮ ದೇಶದಲ್ಲಿ ಉದಾಹರಣೆಗೆ ಜನವರಿ 16ಕ್ಕೆ ಆರಂಭ ಆಯಿತು ಒಂದು ತಿಂಗಳಲ್ಲಿ ನಾವು ಕೊರೋನಾ ಏರ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಬ್ರೆಜಿಲ್ನಲ್ಲಿ ಲಸಿಕೆ ಅಭಿಯಾನ ಆರಂಭ ಆದ ಮೇಲೆ ಏರಿತು ಇಟಲಿಯಲ್ಲಿ ಏರಿತು ಇಂಗ್ಲೆಂಡಲ್ಲಿ ಯುರೋಪ್ನಲ್ಲಿ ಏರಿತು ಅದರಿಂದ ಲಸಿಕೆಗೂ ಈ ಕೊರೋನಾ ಸೋಂಕು ಮತ್ತೆ ಹರಡುತ್ತಾ ಇರೋದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳೋ ಬಗ್ಗೆ ಅಧ್ಯಯನಗಳಾಗಬೇಕು ಅಂತೇಳಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಅಂತ ಏನು ಅತ್ಯಂತ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಇವತ್ತು ಲೇಖನಗಳನ್ನು ಬರಿತಾ ಇದ್ದಾರೆ ಹಾಗಿರುವಾಗ ಈ ಲಸಿಕೆಯ ಬಗ್ಗೆ ಕೂಡ ಇದನ್ನು ಹಬ್ಬವನ್ನಾಗಿ ಆಚರಿಸುವುದಾಗಲಿ ಇದನ್ನು ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡದೆ ಎಲ್ಲರನ್ನು ಕರೆದು ತಂದು ಚುಚ್ಚುವುದಾಗಲಿ ಅಥವಾ ಅವರನ್ನು ಚುಚ್ಚಲಿಕ್ಕೋಸ್ಕರ ಆಸ್ಪತ್ರೆಗಳಲ್ಲಿ ಸಂದಣಿಯನ್ನು ಏನು ಮಾಡುವುದಾಗಲಿ ಅದರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಸರ್ಕಾರ ನಾನು ಲಸಿಕೆ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲ ಅದು ವೈಯಕ್ತಿಕ ನಿರ್ಧಾರ ಯಾರಿಗೆ ಲಸಿಕೆ ತಗೊಳ್ಬೇಕು ಅಂತ ಬಯಸ್ತೀರಿ ತಗೊಳ್ಳಿ ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಈಗಾಗಲೇ ಸೋಂಕಿಗೊಳಗಾಗಿದ್ದಾರೆ ಎಷ್ಟೋ ಜನ ಸೋಂಕಿತರಾಗಿದ್ದಾರೆ ಅವರ ಮೇಲೆ ಈ ರೀತಿಯ ದಬ್ಬಾಳಿಕೆಯನ್ನು ಯಾಕೆ ಮಾಡಬೇಕು ಇದು ಬಹಳ ಮುಖ್ಯವಾದ ಪ್ರಶ್ನೆ ಎಲ್ಲರೂ ಕೇಳಬೇಕಾಗಿರೋದು. ಈಗ ನಮ್ಮಲ್ಲಿ ವೈದ್ಯರಿಗೆ ಹಲವರಿಗೆ ಸೋಂಕು ತಗುಲಿಯಾಗಿದೆ. ನಾವು ಕೂಡ ಈ ರೀತಿಯ ಎಲ್ಲ ಏನು ಸರ್ಕಾರದಿಂದ ಇವತ್ತು ನಡೆಯತಾ ಇರುವಂತ ಏನು ಕರ್ಫ್ಯೂ ಇರಬಹುದು ಅಥವಾ ಯಾವುದೇ ಇರಬಹುದು ಇದು ನಮ್ಮ ಮೇಲೆ ಯಾಕೆ ನಾವು ನಮ್ಮ ನಾನು ಸರ್ಕಾರಕ್ಕೆ ನೇರವಾಗಿ ಬರ್ತಿದ್ದೇನೆ. ಓಕೆ, ಮೊನ್ನೆ ಪುನಃ ಬರ್ದೆ. ನಾವು ನಮ್ಮ ವೃತ್ತಿಯಲ್ಲಿ ಎಷ್ಟೋ ಜನ ವೈದ್ಯರಿಗೆ ದಾದಿಯರಿಗೆ ಸೋಂಕು ತಗುಲಿಯಾಗಿದೆ. ನಮ್ಮ ಮೇಲೆ ನೀವು ಯಾಕೆ ಲಸಿಕೆಯನ್ನು ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಿ? ಓಕೆ, ಸೋಂಕಿತರಿಗೆ ಲಸಿಕೆಯನ್ನು ಪಡೆಯುವುದರಿಂದ ಎಕ್ಸ್ಟ್ರಾ ಏನು ಲಾಭ ಇಲ್ಲ ಅಂತ ಅನ್ನುವಂಥದ್ದು ಖಂಡಿತವಾಗಿ ಗೊತ್ತಿದೆ. ಓಕೆ, ಹಾಗಿರೋ ಅಂಥವ್ರು ಯಾರಾದರೂ ನನಗೆ ಲಸಿಕೆ ಬೇಡ ಅಂತ ಹೇಳಿದರೆ ಅವನನ್ನು ಬಲಾತ್ಕಾರದಿಂದ ಲಸಿಕೆ ತಗೊಳ್ಬೇಕು ಅಂತ ಹೇಳುವಂಥದ್ದು ಯಾಕೆ? ಸೊ ಇವತ್ತು ನಾನು ಏನು ಹೇಳಿದೆ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇದು ಎಲ್ಲವನ್ನು ಕೂಡ ಬಹಳ ಕೂಲಂಕಷವಾಗಿ ಸ್ಪಷ್ಟವಾಗಿ ಅಧ್ಯಯನ ಮಾಡಬೇಕಾದ ಅಗತ್ಯ ಇದೆ. ಇವುಗಳ ನೆಲೆಯಲ್ಲಿ ಬಹಳ ಸ್ಪಷ್ಟವಾದ ನೀತಿಗಳನ್ನು ಯೋಜನೆಗಳನ್ನು ರೂಪಿಸುವಂಥ ಅಗತ್ಯ ಖಂಡಿತಕ್ಕೂ ಇದೆ. ಇದು ಯಾವುದೂ ಇಲ್ಲದೆ ಒಮ್ಮಿಂದೊಮ್ಮೆಗೆ ಬಂದುಬಿಟ್ಟು ಇವತ್ತಿಂದ ನೈಟ್ ಕರ್ಫ್ಯೂ, ಯಾರು ಮನೆಗೆ ಹೋಗುವಾಗ ನಿಮ್ಮನ್ನು ನಿಲ್ಲಿಸ್ತೇವೆ, ಬಡಿತೇವೆ, ಹೊಡಿತೇವೆ ಅಂತಂದರೆ ಇದರಿಂದ ಕೊರೋನಾ ನಿಯಂತ್ರಣ ಆಗೋದಿಲ್ಲ, ಜನರಲ್ಲಿ ಇನ್ನಷ್ಟು ಭೀತಿಗೆ ಬದುಕು ಅಸಹನೀಯವಾಗುವುದಕ್ಕೆ ಕಾರಣ. ನಿಜ ನಿಜ. ಎಸ್ ಸರ್, ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಸ್ವೀಕಾರ ಮಾಡ್ತೀನಿ. ಒಂದು ಕರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಈಗ ಮಾಸ್ಕ್ ಬಗ್ಗೆ ಹೇಳಿದ್ರಿ, ಜೊತೆಗೆ ಲಸಿಕೆ ಬಗ್ಗೆ ಹೇಳಿದ್ರಿ. ಈಗ ಹೊಸ ಲಸಿಕೆ ಬಂದಿದೆ ಸ್ಪುಟ್ನಿಕ್ ವಿ ಅನ್ನೋದು ರಾಷ್ಟ್ರೀಯದಿಂದ. ಅಂದರೆ 2 ಲಸಿಕೆಗಳು ಈಗಾಗಲೇ ಇದ್ದಿರುವಂಥದ್ದು ನಮ್ಮ ದೇಶದಲ್ಲಿ, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನೋಂಥದ್ದು. ಈ ಒಟ್ಟು 3 ಲಸಿಕೆಗಳು. ಏನು ಮಾಡಬೇಕು ಜನಸಾಮಾನ್ಯ ಈ ಸಂದರ್ಭದಲ್ಲಿ? ಗೊಂದಲದಲ್ಲಿದ್ದಾರೆ ತಾವು ಹೇಳಿದಾಗೆ. ಇಷ್ಟ ಇಲ್ಲದಿದ್ದರೂ ಕೂಡ ನಾವು ಒತ್ತಡದಿಂದ ತೆಗೆದುಕೊಳ್ಬೇಕಾಗುತ್ತೆ, ಲಸಿಕೆನ ತೆಗೆದುಕೊಳ್ಳಲೇಬೇಕಾಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಬರುತ್ತೆ. ಲಸಿಕೆ ತೆಗೆದುಕೊಂಡ ನಂತರವೂ ಕೂಡ ಕೋವಿಡ್ ಇದೆ ಅನ್ನುವಂಥದ್ದು ಕೂಡ ಬಂದಾಗ, ಇದೆಲ್ಲವೂ ಕೂಡ ನೋಡಿದಾಗ ಒಟ್ಟು ಗೊಂದಲ ಆಗಿರುವಂತಹ ವಿಚಾರ, ಸಾವು ಕೂಡ ಸಂಭವಿಸಿರುವಂತಹ ವಿಚಾರ, ಎಲ್ಲವೂ ಕೂಡ ನೋಡಿದಾಗ ಏನ್ ಮಾಡಬೇಕು ಜನಸಾಮಾನ್ಯ? ಹಾಗಾದ್ರೆ ಸರ್ಕಾರ ಹೇಳಿದಂತಹ ಪ್ರತಿಯೊಂದು ವಿಚಾರಗಳನ್ನ ಜನಸಾಮಾನ್ಯ ಅಳವಡಿಸಿಕೊಳ್ತಾ ಇದ್ದಾನೆ, ಅಳವಡಿಸಿಕೊಂಡಿದ್ದ ಕೂಡ ಹೌದು, ಕೊಳ್ತಾ ಇದ್ದಾನೆ ಕೂಡ ಹೌದು. ಆದ್ರೂ ಕೂಡ ಯಾವಾಗ ಏನ್ ಕತೆ, ಇಂತಹದೇ ಪರಿಸ್ಥಿತಿಗಳು ಮುಂದುವರೆದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಕೂಡ ಬರುತ್ತೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಮೇಡಮ್? ರೇಗೋ ಅವರು, ಕಾವೂರಿನಿಂದ. ನಮಸ್ತೆ ರೇಗೋ ಅವರೇ, ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ ಸರ್, ಡಾಕ್ಟ್ರಿಗೆ ನಮಸ್ಕಾರ. ನಮಸ್ಕಾರ ಹೇಳಿ. ಈಗ 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 ರಾತ್ರಿ ಕರ್ಫ್ಯೂ ಅದು ಹೇಗೂ ನಡೀತದೆ ಹೋಗ್ತದೆ ಬಿಡಿ, ಈಗ ಈ ಬಸ್ಸಿನಲ್ಲಿ ಇಷ್ಟು ಜನ ಹಾಕ್ಬೇಕಂತ ಉಂಟು. ಈಗ ಈ ಬಸ್ಸಿನಲ್ಲಿ ಅಷ್ಟು ಜನರನ್ನು ಹಾಕಿ ನಾವು ಕಾವೂರಲ್ಲಿ ಏನ್ ನೋಡ್ತೇವೆ, ಅವರಿಗೆ ಮಾಸ್ಕ್ ಇಲ್ಲ, ಏನಿಲ್ಲ. ಅದರ ಪಕ್ಕದಲ್ಲಿ ನಾವಿದ್ರೆ ನಮ್ಮ ಗತಿಯೇ ಬೇರೆ. ಅದನ್ನು ನಿಲ್ಲಿಸುವವರು ಅವರು. ಈಗ ವ್ಯಾಕ್ಸಿನ್ ತಗೊಳ್ಬೇಕು ಹಾಗೆ ಹೀಗೆ ಹೇಳ್ತಾರಲ್ಲ, ಈ ಬಸ್ಸಿನವರಿಗೆ ಯಾರು ಏನ್ ಹೇಳ್ತಾರೆ ಸರ್? ನನಗೊಂದು ಕ್ವಶನ್. ಈಗ ಅಲ್ಲ ಸರ್, ಇದು ನ್ಯಾಯವಾದ ಮಾತು. ಈಗ ಅಷ್ಟು ರಶ್ ಇರುವಾಗ ಲೆಕ್ಕದ ಜನ ಹಾಕಿದ್ರೆ ಸಹ ಬಸ್ಸಿನವರಿಗೆ ಓಡಾಡ್ಲಿಕ್ಕೆ ಕಷ್ಟ. ಅಷ್ಟು ಜನನ್ನು ಹಾಕಿದ್ರೆ ಸಹ ಕಷ್ಟ. ಹಾಗಾದ್ರೆ ಮಾಸ್ಕ್ ಕಟ್ಟೋದು ಕಷ್ಟ. ಹಾಗೆ ಹೇಗೆ ಮಾಡಬೇಕು ಸರ್? ಓಕೆ ಓಕೆ, ಸರಿ ಮೇಡಮ್, ಸರಿ. ಏನು ಹೇಳ್ತೀರಾ ಸರ್ ಬಸ್ಸಿನ ಬಗ್ಗೆ? ನೋಡಿ, ಅಲ್ಲ ಬಸ್ ಇರಲಿ ಯಾವುದೇ ಇರಲಿ, ಆಕ್ಚುಲಿ ಬಸ್ಸಿನ ಸಾರ್ವಜನಿಕ ಸಾರಿಗೆಗಳಲ್ಲಿ ಕೊರೋನಾ ಹರಡೋ ಸಾಧ್ಯತೆಗಳ ಬಗ್ಗೆ ಇದನ್ನು ನನ್ನ ಮಿತ್ರರು ಸಹೋದ್ಯೋಗಿಗಳು ಓದಿದ್ದಾರೋ ಅಥವಾ ನಾನು ಹೇಳುವುದನ್ನು ಒಪ್ಪುತ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಸಾರ್ವಜನಿಕ ಸಾರಿಗೆಗಳಲ್ಲಿ ಕೊರೋನಾ ಹರಡೋ ಸಾಧ್ಯತೆಗಳು ಕಡಿಮೆ ಕಡಿಮೆ. ಸಾರ್ವಜನಿಕ ಸಾರಿಗೆಗಳಲ್ಲಿ ಬಸ್ ಇರ್ಬೋದು, ಅದು ತೆರೆದ ಬಸ್ ಇರಬೇಕು. ತೆರೆದ ಬಸ್, ಹೌದು. ಬಸ್ ತೆರೆದುಕೊಂಡಿದ್ರೆ, ಕಿಟಕಿಗಳೆಲ್ಲ ತೆರೆದುಕೊಂಡಿದ್ರೆ ಅಂಥ ಸಾರಿಗೆಯಲ್ಲಿ ಬಸ್ಸಿನಲ್ಲಿ ಸಂಚರಿಸುವಾಗ ಕೊರೋನಾ ಹರಡುವ ಸಾಧ್ಯತೆಗಳು ತೀರಾ ಕಡಿಮೆ. ಇದನ್ನೆಲ್ಲ ಬದಿಗೆ ಇಟ್ಟು ನಾನು ಬಹಳ ಸರಳವಾಗಿ ಮತ್ತೊಮ್ಮೆ ಅದನ್ನು ಹೇಳ್ತೆ. ಇದು ಯಾವುದರಿಂದಲೂ ಕೂಡ ಕೊರೋನಾವನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಕೊರೋನಾ ತಡೆಯುವಂಥ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇವನ್ನೆಲ್ಲ ಪ್ರಯತ್ನಿಸಿ ಆಗಿದೆ, ಕೊರೋನಾ ಹರಡುವುದನ್ನು ತಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಅತ್ಯಂತ ಮುಖ್ಯವಾದ ಕೆಲವು ಸರಳ ವಿಚಾರಗಳನ್ನು ಜನರ ಮುಂದೆ ನಾವು ಹೇಳಬೇಕು. ಹೇಳಿ ಸರ್, ಹೇಳಿ. ಒಂದು, ಯಾರಿಗೆ ರೋಗದ ಲಕ್ಷಣ ಇದೆ ಅವನು ತನ್ನಿಂದ ಬೇರೆಯವರಿಗೆ ಹರಡದಾಗೆ ಅವನು ಎಚ್ಚರಿಕೆ ವಹಿಸಬೇಕು. ನಾನು ಅದನ್ನು ಆಗಲೇ ಹೇಳಿದೆ, ಇದು ಬಹಳ ಮುಖ್ಯ ಆದದ್ದು. ಎರಡನೇದಾಗಿ, ಯಾರಿಗೆ ರೋಗ ಗಂಭೀರ ಆಗುವ ಸಾಧ್ಯತೆ ಇದೆ, ಯಾರು 65 ವರ್ಷಕ್ಕಿಂತ ಅಥವಾ 60 ವರ್ಷಕ್ಕಿಂತ ಹೆಚ್ಚಿನವರು, ಸಕ್ಕರೆ ಕಾಯಿಲೆ ಇದ್ದವರು, ವಿಪರೀತ ಬೊಜ್ಜಿದ್ದವರು, ರಕ್ತದ ಒತ್ತಡ ಇದ್ದವರು, ರಕ್ತದ ಕ್ಯಾನ್ಸರ್ ಇದ್ದವರು, ಇವರು ಮುಖ್ಯವಾಗಿ ಇಂಥವರು ತಮಗೆ ಸೋಂಕು ಬರದಾಗಿ ಎಚ್ಚರಿಕೆ ಅವರು ವಹಿಸಬೇಕು. ಹೇಗೆ? ಅವರು ಆದಷ್ಟು ಮಟ್ಟಿಗೆ ಸಾರ್ವಜನಿಕ ಸಮಾರಂಭಗಳಿಗೆ, ಜನಸಂದಣಿ ಇರುವಂಥ ಜಾಗಗಳಿಗೆ ಹೋಗದೇ ಇರುವುದು ಒಳ್ಳೆಯದು. 365 ದಿನ ಮನೆಯೊಳಗೆ ಇರಬೇಕಾ? ಇಲ್ಲ, ಅದರ ಅಗತ್ಯ ಇಲ್ಲ. ನೀವು ವಾಯುವಿಹಾರಕ್ಕೆ ಹೋಗ್ಬೋದು, ನಡಿಲಿಕ್ಕೆ ಹೋಗ್ಬೋದು, ಜನಸಂದಣಿ ಇಲ್ಲದಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. 365 ದಿನ ಮನೆಯೊಳಗೆ ಇರಬೇಕಾಗಿಲ್ಲ. ಆದರೆ ನಾನು ಈಗಾಗಲೇ ಹೇಳಿದಂತ ಜಾತ್ರೆಗಳಿಗೆ ಅಥವಾ ಜನಸಂದಣಿ ಇರುವ ಜಾಗಗಳಿಗೆ ಹೋಗದೆ ಎಚ್ಚರಿಕೆ ವಹಿಸಬೇಕು. ಒಂದು ವೇಳೆ ಜ್ವರ ಬಂತು ಯಾರಿಗಾದರೂ ಓಕೆ ಈ ಗುಂಪಿನವರಿಗೆ ಓಕೆ ಯಾರಿಗೆ ರೋಗ ಅಪಾಯ ಆಗೋ ಸಾಧ್ಯತೆ ಇದೆ ಅವರು ಅಂತವರು ಒಂದು 15 ದಿನಗಳ ಕಾಲ ತಮ್ಮ ದೇಹದ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು. ಕೆಮ್ಮು ಜಾಸ್ತಿ ಆದರೆ, ತಲೆನೋವು ವಿಪರೀತವಾದರೆ, ಬಳಲಿಕೆ ವಿಪರೀತ ಆದರೆ, ಒಟ್ಟಾರೆ ದೇಹದ ಆರೋಗ್ಯ ಏನು ಅದು ಕುಸಿತ ಇದೆ ಅಂತ ಕಂಡು ಬಂದರೆ ಸಾಧ್ಯ ಆದರೆ ನಿಮ್ಮ ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಒಂದು ಉಪಕರಣವನ್ನು ತಗೊಂಡು ನಿಮ್ಮ ಆಕ್ಸಿಜನ್ ಅನ್ನು ನೋಡ್ತಾ ಇರಿ ರಕ್ತದಲ್ಲಿ. ಅದು 95ಕ್ಕಿಂತ ಕೆಳಗಿದ್ರೆ ಕೂಡಲೇ ಡಾಕ್ಟರ್ ಹತ್ರ ಹೋಗಬೇಕು, ಆಸ್ಪತ್ರೆಯಲ್ಲಿ ದಾಖಲಾಗಬೇಕು, ಆಮ್ಲಜನಕ ಪಡ್ಕೊಳ್ಬೇಕು. ಇನ್ನೂ ತೀವ್ರ ಆದರೆ ತೀವ್ರ ನಿಗಾ ಘಟಕದ ಚಿಕಿತ್ಸೆಯನ್ನು ಪಡಿಬೇಕಾಗ್ತದೆ. ಇದು ಇಷ್ಟನ್ನೇ ನಾವು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಆದ್ದರಿಂದ ಸರ್ಕಾರದ ಆದ್ಯತೆ ಕೂಡ ಜನರಿಗೆ ಕೊರೋನಾ ಹರಡದ ಹಾಗೆ ತಾವಾಗಿ ಮಾಡಬೇಕಾದಂಥ ಸ್ವಯಂ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡೋದು. ಎರಡನೇದಾಗಿ ಸೋಂಕಿತರು ಮನೆಯಲ್ಲೇ ಉಳಿದು ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡು ಮನೆಯವರಿಗಾಗಲಿ ಇತರರಿಗಾಗಲಿ ಬಾರದ ಹಾಗೆ ಎಚ್ಚರಿಕೆಯನ್ನು ನೀಡಿ ತಗೊಳ್ಬೇಕು ಅಂತ ಕ್ರಮಗಳನ್ನು ಪಾಲಿಸಬೇಕು ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳುವಂಥದ್ದು. ಮೂರನೇದಾಗಿ ಮನೆಯಲ್ಲಿದ್ದವರಿಗೆ ಸಮಸ್ಯೆ ಇದೆಯಾ ಇಲ್ಲವೋ ಅಂತ ನೋಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿದರೆ ಭಾಳ ಒಳ್ಳೆಯದು. ಇದನ್ನು ನಾನು ಕಳೆದ ಮಾರ್ಚಿನಲ್ಲೇ ಹೇಳಿದ್ದೆ. ಸಂಚಾರಿ ಘಟಕಗಳನ್ನು ಮಾಡಿ ಸ್ಥಳೀಯ ಮಟ್ಟದಲ್ಲಿ ಅವರ ಮನೆಗಳಿಗೆ ಹೋಗಿ ಅವರನ್ನು ನೋಡುವಂಥ ವ್ಯವಸ್ಥೆಯನ್ನು ಮಾಡಿ ಆಗ ಅವರಿಗೂ ಧೈರ್ಯ ಬರ್ತದೆ. ಯಾರಿಗೆ ಸಮಸ್ಯೆ ಆಗ್ತದೆ ಅಂಥವ್ರನ್ನು ಬೇಗನೆ ಗುರುತಿಸಲಿಕ್ಕೂ ಆಗ್ತದೆ. ಸಣ್ಣ ಮಟ್ಟಿನ ಸಮಸ್ಯೆ ಇದ್ದವರು ಕೇವಲ ಆಮ್ಲಜನಕ ಕಡಿಮೆ ಆಗಿದೆ, ಬೇರೆ ರೀತಿಯಲ್ಲಿ ಅವರು ಸರಿ ಇದ್ದಾರೆ, ಅವರನ್ನು ಹತ್ತಿರದ ಸ್ಥಳೀಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಮ್ಲಜನಕ ಕೊಡುವ ವ್ಯವಸ್ಥೆಯನ್ನು ಮಾಡಿ ತೀವ್ರ ನಿಗಾ ಘಟಕದ ಅಗತ್ಯ ಇದ್ದವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಎಲ್ಲರನ್ನು ಎಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರೆ ಐ ಸಿ ಯುನಲ್ಲಿ ಹಾಕಿದರೆ ಅಲ್ಲಿನ ಬೇರೆಯವರಿಗೆ ಬರೋ ಸಾಧ್ಯತೆ ಇದೆ. ಅದರಿಂದ ಪ್ರತ್ಯೇಕ ಆಸ್ಪತ್ರೆ ಮಂಗಳೂರು ನಗರದಲ್ಲಿ ಒಂದೋ ಎರಡೋ ಆಸ್ಪತ್ರೆಯನ್ನು ಅದಕ್ಕಂತಲೇ ಗುರುತಿಸಿ ಮಾಡಬೇಕು. ಸರ್ಕಾರಿ ಆಸ್ಪತ್ರೆಯನ್ನು ಅದಕ್ಕೆ ಬಳಕೆ ಮಾಡುವುದು ಅಷ್ಟು ಸರಿಯಲ್ಲ. ಯಾಕಂತಂದರೆ ಈಗ ವೆನ್ಲಾಕ್ ಅಥವಾ ಲೇಡಿಗೋಷನನ್ನು ಮಾಡಿದರೆ ಅಲ್ಲಿಗೆ ಬರುವ ಎಲ್ಲ ಬಡ ರೋಗಿಗಳಿಗೆ ಬೇರೆ ಚಿಕಿತ್ಸೆಗಳು ಸಿಗುವುದಕ್ಕೆ ತೊಂದರೆ ಆಗ್ತದೆ. ಆದ್ದರಿಂದ ಯಾವುದೇ ಮಂಗಳೂರಿನಲ್ಲಿ ಈಗ 7-8 ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ. ಯಾವುದಾದ್ರೂ ಒಂದನ್ನು ಗುರುತಿಸಿ ಅಲ್ಲಿಗೆ ಉಳಿದವರು ನೆರವಾಗೋ ಥರ ಉಳಿದ ಆಸ್ಪತ್ರೆಗಳವರು ಸಿಬ್ಬಂದಿ ಇತ್ಯಾದಿ ನಾವು ಇದನ್ನು ಬರೆದು ಕೊಟ್ಟಿದ್ದೆ ನಾನು ಕಳೆದ ಮಾರ್ಚಲ್ಲಿ. ಸೊ ಸ್ವಲ್ಪ ಮನಸ್ಸು ಮಾಡಿದರೆ ಬಹಳ ಏನು ಯಾವುದೇ ಸಮಸ್ಯೆ ಇಲ್ಲದೆ ಸ್ಪಷ್ಟವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಅದರ ಬದಲಾಗಿ ಸುಮ್ಮನೆ ಗದ್ದಲ ಎಬ್ಬಿಸ್ತಾ ಇದ್ದೇವೆ, ಗಲಾಟೆ ಮಾಡ್ತಾ ಇದ್ದೇವೆ, ಜನರನ್ನು ಹೊಡಿತಾ ಬಡಿತಾ ಇದ್ದೇವೆ, ಒಬ್ಬರೊಬ್ಬರು ಕಚ್ಚಾಡ್ತಾ ಇದ್ದೇವೆ. ಇದರಿಂದ ಯಾವ ಉಪಕಾರವೂ ಇಲ್ಲ. ನಿಜ ನಿಜ. ಬ್ಯೂಟಿಫುಲ್ ಬ್ಯೂಟಿಫುಲ್ ಸರ್. ಎಸ್, ಇನ್ನೊಂದು ಎಸ್ ಓಕೆ 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 ಅದೇ ರೀತಿ ಅನೇಕ ಕರೆಗಳು ಬರ್ತವೆ, ಜೊತೆಗೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಅದೇ ರೀತಿ ನಿಜವಾಗ್ಲೂ ಕೂಡ ಈ ಸಂದರ್ಭಗಳಲ್ಲಿ ಹೇಳ್ತಾ ಇರುವಂತಹ ವಿಚಾರ ಕಕ್ಕಿಲಾಯ ಡಾಕ್ಟರ್ ಹೇಳುವಂತಹ ವಿಚಾರ ಅಂತ ಹೇಳಿದ್ರೆ ಈ ಸಂದರ್ಭ ಕೊರೋನಾ ಅನ್ನುವಂತಹ ಒಂದು ವೈರಸ್ ಏನಿದೆ ಇದು ಗಂಭೀರವಾಗಿರುವಂತಹ ವೈರಸ್ ಅಲ್ಲ, ಅಂದರೆ ಜಾಗೃತಿಗಳು ಬೇಕು ಅನ್ನುವಂತಹ ವಿಚಾರವನ್ನು ಕೊನೆಯದಾಗಿ ಸರ್ ಡಾಕ್ಟರ್ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಜನರಿಗೆ ತಮ್ಮ ಒಂದು ಸಂದೇಶ ಕೊನೆಯದಾಗಿ ಸರ್? ಭಯ ಇದೆ, ಕೊನೆಯದಾಗಿ ನೋಡಿ ಸರ್ಕಾರ ಈ ಥರ ಮಾಡುವುದನ್ನು ನೀವೆಲ್ಲರೂ ಶಾಂತಿಯುತವಾಗಿ ಸರ್ಕಾರಕ್ಕೆ ನಿಮ್ಮ ಕಷ್ಟಗಳನ್ನು ಖಂಡಿತಕ್ಕೂ ನೀವು ತಿಳಿಸಬೇಕು. ಇದು ನಾನು ಕಳೆದ ಮಾರ್ಚಲ್ಲೂ ಹೇಳಿದ್ದೆ. ಭಾಳಷ್ಟು ಜನರಿಗೆ ಅದು ಇಷ್ಟ ಆಗಿರಲಿಲ್ಲ. ನಾವು ಹೇಳದೆ ಕೂತ ಕಾರಣಕ್ಕೆ ಸರ್ಕಾರ ಇವತ್ತು ತನ್ನ ಮನ ಬಂದಂತೆ ಈ ಥರದ ನಿರ್ಧಾರಗಳನ್ನು ದಿನಕ್ಕೊಂದು ರೀತಿ ಮಾಡ್ತಾ ಇದೆ. ಅದರಿಂದ ಸರ್ಕಾರಕ್ಕೆ ಪತ್ರ ಬರೆಯುವುದಿರ್ಬೋದು, ಈ ರೀತಿ ಮಾಧ್ಯಮಗಳ ಮೂಲಕ ನಿಮ್ಮ ಕಷ್ಟಗಳನ್ನು ಹೇಳುವುದಿರ್ಬೋದು. ಅಂತೂ ಸರ್ಕಾರಕ್ಕೆ ನಿಮ್ಮ ಕಷ್ಟಗಳನ್ನು ಹೇಳುವಂಥದ್ದು ಬಹಳ ಅಗತ್ಯ. ಮಾಧ್ಯಮಗಳು ಕೂಡ ಕೊರೋನಾದ ಬಗ್ಗೆ ಹೆದರಿಸುವ ಬದಲಿಗೆ ಜನರ ಕಷ್ಟಗಳನ್ನು ಸರ್ಕಾರಕ್ಕೆ ತಿಳಿಸುವ ಕೆಲಸವನ್ನು ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಪೊಲೀಸರು ಕೂಡ ಪೊಲೀಸರ ಗುಪ್ತಚರ ಇಲಾಖೆ ಏನಿದೆ ಜನರ ಕಷ್ಟಗಳನ್ನು ತಿಳಿಸಬೇಕು. ಎರಡನೇದಾಗಿ ಈಗಾಗಲೇ ಕೊರೋನಾ ಸೋಂಕಿನಿಂದ ಬಳಲಿರುವವರು, ಅದರಿಂದ ಗುಣಮುಖರಾಗಿರುವವರು ಮತ್ತೊಮ್ಮೆ ಕೊರೋನಾ ಬರೋ ಸಾಧ್ಯತೆಗಳಿಲ್ಲ, ನೀವು ಆತಂಕಿತರಾಗಿರಬೇಕಾಗಿಲ್ಲ. ಅದು ಲಸಿಕೆ ಕೂಡ ನೀವು ಪಡೆಯುವುದರಿಂದ ನಿಮಗೆ ಹೆಚ್ಚಿನ ಲಾಭ ಏನೂ ಇಲ್ಲ. ಮೂರನೇದಾಗಿ ಯಾರಿಗೆ ಕೊರೋನಾ ಸೋಂಕು ಬಂದಿಲ್ಲ, ಈಗ ಉದಾಹರಣೆಗೆ ಕೆಲವರು 1 ವರ್ಷ ಮನೆಯೊಳಗೆ ಇದ್ದರು, ಈಗ ನಿಧಾನಕ್ಕೆ ಕೊರೋನಾ ಕಡಿಮೆ ಆಯಿತು ಡಿಸೆಂಬರ್ ಜನವರಿ ಅಂತ ಆದಾಗ ಅವರೆಲ್ಲರೂ ಹೊರಗೆ ಬರಲಿಕ್ಕೆ ಆರಂಭ ಮಾಡಿದ್ದಾರೆ. ಎಲ್ಲರೂ ನಾನು ಆಗಲೇ ಹೇಳಿದಾಗ ವರ್ಷಗಟ್ಟಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಹೊರಗೆ ಬರ್ತಾ ಇರುವಾಗ ಅವರಲ್ಲಿ ಕೆಲವರಿಗೆ ಕೊರೋನಾ ತಗಲ್ತಾ ಇದೆ. ಅದೇ ಈಗ ನಾವು 2ನೇ ಅಲೆ ಅಂತ ನಾವು ನೋಡ್ತಾ ಇದ್ದೇವೆ. ಇದು ಕೂಡ ಒಂದಷ್ಟು ಜನರಿಗೆ ಬಂದು ಇದು ಹೋಗ್ತದೆ. ಅದರಲ್ಲೂ ಎಲ್ಲರಿಗೆ ಬಾರದೇ ಇರ್ಬೋದು, ಇನ್ನೊಂದಷ್ಟು ಜನ ಉಳ್ಕೊಳ್ತಾರೆ, ಅವರಿಗೆ ಮುಂದಿನ ಸಲ ಬರ್ಬೋದು. ಅದರಿಂದ ಕೊರೋನಾದಿಂದ ಯಾರೂ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಲಸಿಕೆ ಹಾಕಿಸಿಕೊಳ್ಳಿ, ಹಾಕಿಸಿಕೊಳ್ಳದೇ ಇರಿ. ಒಂದಲ್ಲ ಒಂದು ದಿನ ಕೊರೋನಾ ಸೋಂಕು ನಮಗೆ ತಗಲಿಕ್ಕಿದೆ. ಆದರೆ ಅದರ ಬಗ್ಗೆ ನಾವು ಆತಂಕಿತರಾಗಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ನಾನು ಆಗಲೇ ಹೇಳಿದಾಗೆ ಸಾಧ್ಯ ಆದಷ್ಟು ಮಟ್ಟಿಗೆ ದೂರ ನಿಂತು ಮಾತಾಡುವಂಥದ್ದು, ಇಂಥ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ಸಾಕು. ಒಂದು ವೇಳೆ ಕೊರೋನಾದ ಲಕ್ಷಣಗಳು ಬಂದರೆ ಪ್ರತ್ಯೇಕವಾಗಿರಿ ಮನೆಯವರನ್ನು ರಕ್ಷಿಸಿ ಉಳಿದವರನ್ನು ರಕ್ಷಿಸಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಏನಾದರೂ ಸಮಸ್ಯೆ ಆಗುವಂತ ಸೂಚನೆಗಳು ಕಂಡು ಬಂದರೆ ತಕ್ಷಣ ನಿಮ್ಮ ವೈದ್ಯರಿಗೆ ಕರೆ ಮಾಡಿ ಆಮ್ಲಜನಕದ ಮಟ್ಟ ಕೆಳಗಿಳಿದರೆ ವಿಪರೀತ ಬಳಲಿಕೆ ಇತ್ಯಾದಿ ನಾನು ಆಗಲೇ ಹೇಳಿದಂತ ಲಕ್ಷಣಗಳಿದ್ದರೆ ಆಸ್ಪತ್ರೆಗೆ ವೈದ್ಯರು ಸೂಚಿಸಿದ ಆಸ್ಪತ್ರೆಯಲ್ಲಿ ದಾಖಲಾಗಿ ಕೊರೋನಾಕ್ಕೆ ಯಾವುದೇ ಔಷಧಗಳು ಲಭ್ಯ ಇಲ್ಲ ಅದನ್ನು ಕೂಡ ನಾನು ಹೇಳಿಬಿಡ್ತೇನೆ ರೆಮ್ಡಿಸಿವಿರ್ ಇತ್ಯಾದಿ ಇತ್ಯಾದಿ ಔಷಧಗಳನ್ನು ರಾಶಿ ಹಾಕಿಕೊಂಡು ಮನೆಯಲ್ಲಿ ತಂದು ಅಡಗಿಸಿಟ್ಟುಕೊಳ್ಳುವಂತದ್ದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡುವಂತ ಅಗತ್ಯ ಇಲ್ಲ ಈ ಔಷಧಗಳಿಂದ ಪ್ರಯೋಜನ ಇಲ್ಲ ಅಂತ ಹೇಳುವಂತದ್ದು ಸಾಬೀತಾಗಿದೆ ಪ್ರಯೋಜನ ಇಲ್ಲ ಅಂತ ಹೇಳುವಾಗ ಮತ್ತೆ ಆತಂಕಿತರಾಗಬೇಕಾಗಿಲ್ಲ ಅಯ್ಯೋ ಇದಕ್ಕೆ ಮದ್ದು ಇಲ್ಲವಾ ಅಂತ ಹೇಳಿ ಇದು ಮದ್ದು ಅಗತ್ಯ ಇಲ್ಲದಂತೆ ತನ್ನಿಂತಾನಾಗಿ ವಾಸಿಯಾಗುವಂತ ಕಾಯಿಲೆ ಕೊನೆಯದಾಗಿ ಏನು ಹೇಳ್ತೇನೆ ಅಂದ್ರೆ ಈ ಎಲ್ಲ ಏನು ಕಾಂಪ್ಲಿಕೇಶನ್ಸ್ ಇದರಲ್ಲಿ ಬರ್ತದೆ ಗಂಭೀರ ಸಮಸ್ಯೆಗಳು ಇವೆಲ್ಲದರ ಹಿಂದೆ ನಮ್ಮ ದೇಹದಲ್ಲಿರುವ ಉಪಾಪಚಯದ ವ್ಯವಸ್ಥೆ ಅಂದ್ರೆ ಮೆಟಬಾಲಿಸಮ್ ಅಂತ ಏನು ಹೇಳ್ತೇವೆ ಅದರ ಸಮಸ್ಯೆಗಳಿದೆ ಈ ಕೊರೋನಾ ವೈರಸ್ ಈ ಮೆಟಬಾಲಿಕ್ ಸಮಸ್ಯೆಗಳನ್ನು ಉಪಾಪಚಯದ ಸಮಸ್ಯೆಗಳನ್ನು ಹೆಚ್ಚು ಮಾಡ್ತವೆ ಯಾರಲ್ಲಿ ಇವುಗಳ ಸಮಸ್ಯೆ ಮೊದಲೇ ಇದೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಇತ್ಯಾದಿ ಇತ್ಯಾದಿ ಅಂತ ಸಮಸ್ಯೆಗಳು ಇದ್ದವರಲ್ಲಿ ಕೊರೋನಾ ಜಾಸ್ತಿ ಆಗ್ತದೆ ಅದೊಂದು ವಿಷವರ್ತುಲ ಇವುಗಳ ಹಿಂದೆ ಇರುವಂತದ್ದು ನಾವು ತಿನ್ನುವ ಆಹಾರ ಏನು ಆಹಾರ ಸಕ್ಕರೆ ಹಣ್ಣುಗಳು ಹಣ್ಣಿನ ರಸಗಳು ಮತ್ತು ಬ್ರೆಡ್ ಬಿಸ್ಕತ್ ಜಾಮ್ ನೂಡಲ್ಸ್ ಇಂಥ ಸಂಸ್ಕರಿತ ಆಹಾರಗಳು ಅದರಿಂದ ಇವುಗಳ ಸೇವನೆಯನ್ನು ಸಂಪೂರ್ಣವಾಗಿ ವರ್ಜಿಸಿ ಅದರ ಜೊತೆಗೆ ಧೂಮಪಾನ ಮತ್ತು ಮದ್ಯಪಾನವನ್ನು ಕೂಡ ಸಂಪೂರ್ಣವಾಗಿ ವರ್ಜಿಸಿ ಅಥವಾ ತೀರಾ ಕಡಿಮೆ ಮಾಡಿಬಿಡಿ ಖಂಡಿತವಾಗಿಯೂ ನಿಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಏನಿದೆ ಅದು ಸುಯೋಜಿತವಾಗ್ತದೆ ಅದರ ನಿಯಂತ್ರಣ ವ್ಯವಸ್ಥೆ ಸರಿಯಾಗ್ತದೆ ಮತ್ತೆ ಅದು ತನ್ನ ಹಳಿಗೆ ಬರ್ತದೆ ಕೊರೋನಾವನ್ನು ಜಯಿಸುವುದಕ್ಕೆ ಯಾವುದೇ ಕಷ್ಟ ಆಗುವುದಿಲ್ಲ ಇದಿಷ್ಟು ನಾವು ಪಾಲನೆ ಮಾಡಿದರೆ ಖಂಡಿತವಾಗಿಯೂ ನಾವು ಕೊರೋನಾದ ಬಗ್ಗೆ ಈ ರೀತಿಯಾಗಿ ಭಯಪಟ್ಟುಕೊಂಡು ಎಲ್ಲವನ್ನು ಮುಚ್ಚಿ ಹಾಕಿಕೊಂಡು ಜೀವನವನ್ನು ಅಸಹನೀಯವಾಗಿಸುವ ಅಗತ್ಯ ಖಂಡಿತಕ್ಕೂ ಇಲ್ಲ ಸರ್ಕಾರ ಕೂಡ ಈ ಎಲ್ಲ ಮಾಹಿತಿಯನ್ನು ಜನರ ಮುಂದೆ ಸ್ಪಷ್ಟವಾಗಿ ಸರಳ ಮಾತುಗಳಲ್ಲಿ ಹೇಳಿದರೆ ಈ ಸಮಸ್ಯೆಯನ್ನು ಬಹಳ ಏನು ಜಾಣ್ಮೆಯಿಂದ ನಾವು ಪರಿಹರಿಸಲಿಕ್ಕೆ ಸಾಧ್ಯ ಇದೆ ನಿಜ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವರ ಮಾತುಗಳು ಈ ಹಿಂದಿನಿಂದಲೂ ಕೂಡ ಅಂದರೆ ಕೊರೋನಾದ ಆರಂಭದ ಸಂದರ್ಭಗಳಲ್ಲೂ ಕೂಡ ಕಕ್ಕಿಲಾಯ ಅವರು ಹೇಳ್ತಾ ಇರುವಂಥ ಮಾತುಗಳು ಇಷ್ಟೇ ಕೊರೋನಾ ಅಂತ ಬಂದಾಗ ಎಲ್ಲರೂ ಕೂಡ ಗೊತ್ತಿರಲಿಲ್ಲ ಯಾವ ರೀತಿ ಇದೆ ಅನ್ನುವಂಥದ್ದು ಏನು ವೈರಸ್ ಏನು ಕತ್ತಿದ್ರೆ ಭಯ ಆತಂಕ ಎಲ್ಲರಲ್ಲೂ ಕೂಡ ಇತ್ತು ಆದರೆ ಕಕ್ಕಿಲಾಯ ಅವರು ಆಗೋದಿಂದ ಹೇಳ್ತಾ ಇರುವಂಥದ್ದು ಒಂದೇ ಮಾತು ಭಯ ಪಡುವಂಥದ್ದು ಆತಂಕ ಪಡುವಂತಹ ಒಂದು ಗಂಭೀರವಾಗಿರುವಂತಹ ವೈರಸ್ ಅಲ್ಲ ಆದರೆ ನಮ್ಮಲ್ಲಿ ನಮಗೆ ಜಾಗೃತಿ ಬೇಕು ಅನ್ನುವಂಥದ್ದು ಜೊತೆಗೆ ಲಾಕ್ಡೌನ್ ಮತ್ತು ನೈಟ್ ಕರ್ಫ್ಯೂಗಳು ಏನಿದೆ ಇದರಿಂದ ಕೊರೋನಾವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಈಗಲೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರೆ ಲಾಕ್ಡೌನ್ ಮತ್ತು ನೈಟ್ ಕರ್ಫ್ಯೂಯಿಂದ ಯಾವುದೇ ದೇಶಗಳು ಅಥವಾ ಯಾವುದೇ ರಾಜ್ಯಗಳು ಇದರಿಂದ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇರುವಂತಹ ಸತ್ಯ ಆದರೂ ಕೂಡ ಯಾಕೆ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ನೇರವಾಗಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳಿದ್ದಾರೆ ಇವತ್ತು ಕೂಡ ಬೀದರ್ನಲ್ಲಿ ಎಲ್ಲೊಂದು ಕಡೆ ನಾವು ಪ್ರಜ್ಞಾವಂತ ನಾಗರಿಕರಾಗಿ ವರ್ತಿಸಲಿಲ್ಲ ಅಂತ ಆದರೆ ಮುಂದೆ ಲಾಕ್ಡೌನ್ ಕೂಡ ಬರಬಹುದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹೇಳಿದ್ದಾರೆ ಆ ಸಂದರ್ಭ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತುಗಳು ಅಂತ ಹೇಳಿದ್ರೆ ಲಾಕ್ಡೌನ್ ಅಂತ ಬಂದಾಗ ಎಲ್ಲರೂ ಕೂಡ ಸ್ತಬ್ಧವಾಗಿರುತ್ತೆ ಎಲ್ಲರೂ ಕೂಡ ಮನೆಯಲ್ಲಿರಬೇಕು ರಾಜಕಾರಣಿಗಳು ಹೇಳ್ತಾರೆ ಮನೆಯಲ್ಲಿ ಇರಬಹುದು ಅವರಿಗೆ ಅವರ ಒಂದು ತಲೆಮಾರೇನೇ ಎರಡು ತಲೆಮಾರು ಬಂದರೂ ಕೂಡ ತಿನ್ನಬಹುದು ಕುಳಿತು ತಿನ್ನುವಂತಹ ಒಂದು ಅವಶ್ಯಕತೆ ಅವರ ಅನುಕೂಲ ಆ ರೀತಿ ಇರುತ್ತೆ ಆದರೆ ಜನಸಾಮಾನ್ಯ ಏನು ಮಾಡ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಬರುತ್ತೆ ಲಾಕ್ಡೌನ್ ಅನ್ನೋದು ಕೇವಲ ಮಾತುಗಳಲ್ಲಿ ಬರಲ್ಲ ಲಾಕ್ಡೌನ್ ಅವನ ಜೀವನ ಯಾವ ರೀತಿ ಇರುತ್ತೆ ಅವನ ಮನೆಯಲ್ಲಿ ಯಾವ ರೀತಿ ಏನು ಮಾಡಬೇಕು ಅವನ ಆರೋಗ್ಯದ ಗತಿ ಏನು ಅವನ ತಿನ್ನೋದಕ್ಕೆ ಊಟ ಅನ್ನ ಯಾರು ಕೊಡ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಬರುತ್ತೆ ಹಾಗಾಗಿ ಜನಸಾಮಾನ್ಯ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿರುವಂಥದ್ದು ಯಾರೋ ಒಬ್ಬರ ಕೈಯಲ್ಲಿಲ್ಲ ಪೊಲೀಸರ ಕೈಯಲ್ಲಿಲ್ಲ ಈ ರೀತಿ ಫೈನ್ ಹಾಕುವವರ ಕೈಯಲ್ಲಿಲ್ಲ ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ ನಮ್ಮ ರಾಜ್ಯದ ರಾಜಕಾರಣಿಗಳ ಕೈಯಲ್ಲಿಲ್ಲ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ನಮ್ಮ ಜೀವ ಮತ್ತು ಜೀವನ ನಮ್ಮ ಕೈಯಲ್ಲಿರುವಂಥದ್ದು ಸೊ ಹಾಗಾಗಿ ಜಾಗೃತಿಯಿಂದ ಇರಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಡಾಕ್ಟರ್ ಹೇಳಿದಾಗೆ ಇದು ಕೊರೋನಾ ಕಿಲ್ಲರ್ ಕೊರೋನಾ ಅಥವಾ ಮಹಾಮಾರಿ ಕೊರೋನಾ ಇಂತಹ ಪದ ಬಳಕೆ ನಾವು ಮಾಡ್ತಾ ಇಲ್ಲ ಜೊತೆಗೆ ಜಾಗೃತಿ ಅನ್ನುವಂಥದ್ದು ಇದ್ದೇ ಇರಲಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ ಸರ್ ಒಂದು ಅದ್ಭುತವಾಗಿರುವಂತಹ ಅರ್ಥಪೂರ್ಣವಾಗಿರುವಂತಹ ಸಂದೇಶವನ್ನು ಕೊಟ್ಟಿದ್ದೀರಾ ಸಮಾಜಕ್ಕೆ ಹಿಂದೆಯೂ ಕೂಡ ಕೊಡ್ತಾ ಇದ್ದೀರಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಎಸ್ ಸರ್ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7 ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್